ಎಲ್ಲರಿಗೂ ನಮಸ್ಕಾರ ಸರಳ ಸೈನ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ದಿನ ನಾವು ನೆಕ್ಸ್ಟ್ ಪಾರ್ಟ್ ಏನು ಬೆಳಕಿನ ಚಾಪ್ಟರ್ ಏನು ನಿನ್ನೆ ನೋಡ್ತಾ ಇದ್ವಿ ಅದರ ನೆಕ್ಸ್ಟ್ ಪಾರ್ಟ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿರೋದು ಒಂದು ಎಫೆಕ್ಟ್ ಆ ಪರಿಣಾಮ ಬೆಳಕಿನ ಮೇಲೆ ಇರುವಂಥ ಒಂದು ಪರಿಣಾಮ ನಾನು ನೋಡಿರೋದು ಯಾವುದು ಪ್ರತಿಫಲನ ಅಥವಾ ರಿಫ್ಲೆಕ್ಷನ ನೋಡಿರೋದು ಇವತ್ತು ನೆಕ್ಸ್ಟ್ ಒಂದೆರಡು ಎಫೆಕ್ಟ್ಗಳನ್ನ ನೋಡ್ತಾ ಹೋಗೋಣ ಅದರಲ್ಲಿ ಎರಡನೇ ಎಫೆಕ್ಟು ಅಥವಾ ಎರಡನೇ ಪರಿಣಾಮ ಯಾವುದಿತ್ತು ಬೆಳಕಿನ ಎರಡನೇ ಪರಿಣಾಮ ಯಾವುದರ ಆಧಾರದ ಮೇಲೆ ಸರಳ ರೇಖೆಯ ಆಧಾರದ ಮೇಲೆ ಅಥವಾ ಸಿದ್ಧಾಂತದ ಆಧಾರದ ಮೇಲೆ ಯಾರು ಕೊಟ್ಟಿರೋದು ಅದನ್ನ ನ್ಯೂಟನ್ ಅವರು ಕೊಟ್ಟಿರೋದು ಸೊ ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಅಥವಾ ರೇ ನೇಚರ್ ಆಫ್ ಲೈಟ್ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟಿರೋರು ನ್ಯೂಟನ್ ಅವರು ಅದರ ಆಧಾರದ ಮೇಲೆ ಇದ್ದಂಥದ್ದು ಯಾವುದು ಒಂದು ರಿಫ್ಲೆಕ್ಷನ್ ಪ್ರತಿಫಲನ ಇನ್ನೊಂದು ರಿಫ್ರಾಕ್ಷನ್ ಅದನ್ನು ಒಂದು ಕರಿತೀವಿ ಭವನ ಅಂತ ಕರಿತೀವಿ ಇವಾಗ ಹಾಂ ರಿಫ್ರ್ಯಾಕ್ಷನ್ ಅಥವಾ ವಕ್ರೀಭವನ ನೋಡ್ತಾ ಹೋಗೋಣ ರಿಫ್ರ್ಯಾಕ್ಷನ್ ಅಥವಾ ಅದನ್ನು ಕರಿತೀವಿ ಭವನ ಅಂತ ಕರಿತೀವಿ ಭವನ ಓಕೆ ಇವಾಗ ಫಸ್ಟ್ ಇದೇನು ಕಾನ್ಸೆಪ್ಟ್ ಏನು ಅಂತ ಅರ್ಥ ಇದಾದ ಮೇಲೆ ಇದ್ರ ಮೇಲೆ ಇರುವಂಥ ಅಪ್ಲಿಕೇಶನ್ ಅಥವಾ ಅನ್ವಯಗಳನ್ನ ನಿಮಗೆ ಕೇಳ್ತಾ ಬರ್ತಾರೆ ಅವುಗಳೇನು ಅದನ್ನ ನೋಡ್ತಾ ಬರೋಣ ರಿಫ್ರಾಕ್ಷನ್ ಅಥವಾ ವಕ್ರೀಭವನ್ ಅಂದರೆ ಏನು ಓಕೆ ಏನಾಗ್ತಾ ಇರುತ್ತೆ ನಾವು ಆಲ್ರೆಡಿ ಮಾಧ್ಯಮಗಳ ಬಗ್ಗೆ ಸ್ಟಡಿ ಮಾಡಿದ್ವಿ ಅಥವಾ ಮೀಡಿಯಮ್ ಅಂತ ಕರಿತೀವಿ ನಾವು ತಯೋ ನಮಗೆ ಮೂರು ಥರದ ಮಾಧ್ಯಮಗಳಿರೋದು ಮೇನ್ ಆಗಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಥವಾ ಘನ ದ್ರವ ಅನಿಲ ಅಂತ ಕರಿತೀವಿ ರಿಫ್ಲೆಕ್ಷನ್ ಅಥವಾ ಪ್ರತಿಫಲನದಲ್ಲಿ ಏನಾಗ್ತಾ ಇತ್ತು ಒಂದು ಮಾಧ್ಯಮದಿಂದ ಬಂದಿರುವಂಥ ರಿಫ್ಲೆಕ್ಷನ್ ಅಥವಾ ಪ್ರತಿಫಲನೇನು ಏನಾಗ್ತಾಯಿತ್ತು ಒಂದು ಮಾಧ್ಯಮದಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ಒಂದು ವಸ್ತು ಮೇಲೆ ಬಿದ್ದುಬಿಟ್ಟು ಮತ್ತು ಅದೇ ಮಾಧ್ಯಮಕ್ಕೆ ಏನಾಗ್ತಾ ಇತ್ತು ಮರಳಿ ಹೋಗ್ತಾಯಿತ್ತು ಸೊ ಅದೇ ಮೀಡಿಯಮ್ಗೆ ವಾಪಸ್ ಹೋಗ್ತಾಯಿತ್ತು ಇದು ನಾವು ಪ್ರತಿಫಲನ ಅಂತ ಕರಿತಾಯಿದ್ವಿ ಓಕೆ ಇವಾಗ ನಾವು ರಿಫ್ರಾಕ್ಷನ್ ಅಂತಂದರೆ ಏನು ನೋಡೋಣ ಈ ರಿಫ್ರಾಕ್ಷನ್ ಅಂತ ಅವಕ್ರಿ ಬೋರ್ನ ಆಗ್ತಿರ್ಬೇಕಾದ್ರೆ ಎರಡು ಬೇರೆ ಬೇರೆ ಮೀಡಿಯಮ್ ಇರಲೇಬೇಕು ಎರಡು ಬೇರೆ ಬೇರೆ ಮಾಧ್ಯಮಗಳಿರಬೇಕು ಓಕೆ ಸೊ ಎರಡು ಬೇರೆ ಬೇರೆ ಮಾಧ್ಯಮ ಅಂತಂದರೆ ನಾನು ಎಕ್ಸಾಂಪಲ್ ಏನು ತೊಗೊಳ್ತೀನಿ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ ಒಂದು ಗ್ಲಾಸ್ ಇದೆ ಗ್ಲಾಸ್ದ ಇನ್ನೊಂದು ಈ ಕಡೆಗೆ ನಾನು ಏರ್ ಮೀಡಿಯಮ್ ಅಂತ ತೊಗೊಳ್ತೀನಿ ಅಥವಾ ಗಾಳಿಯ ಮಾಧ್ಯಮ ಅಂತ ತೊಗೊಳ್ತೀನಿ ಗಾಳಿಯ ಮಾಧ್ಯಮ ಇನ್ನೊಂದು ಅದನ್ನು ಘನ ಮಾಧ್ಯಮ ಅಂತ ಕರಿತೀನಿ ಇದು ಗ್ಲಾಸ್ನ ಘನ ಮಾಧ್ಯಮ ಅಂತ ತೊಗೊಳ್ತೀನಿ ಇವುಗಳ ಸಾಂದ್ರತೆನ ಚೆಕ್ ಮಾಡಿ ಎರಡೂ ಸಾಂದ್ರತೆ ಚೇಂಜ್ ಚೇಂಜ್ ಅಲ್ಲ ಅಂದರೆ ಡೆನ್ಸಿಟಿ ಅಂತ ಕರಿತೀವಿ ನಾವು ಹಾಗಾದರೆ ಡೆನ್ಸಿಟಿ ಅಥವಾ ಸಾಂದ್ರತೆ ಎರಡರದ್ದು ಚೇಂಜ್ ಆಗಿದೆ ಯಾವುದ್ರದ್ದು ಹೆಚ್ಚಿಗೆ ಇರುತ್ತೆ ಸಾಂದ್ರತೆ ಯಾವಾಗಲೂ ಘನ ವಸ್ತುಗಳ ಸಾಂದ್ರತೆ ಹೆಚ್ಚಿಗೆ ಇರುತ್ತೆ ಅಂದರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಇದ್ರದ್ದು ಡೆನ್ಸಿಟಿ ಕಡಿಮೆ ಇರುತ್ತೆ ಸಾಂದ್ರತೆ ಕಡಿಮೆ ಇರುತ್ತೆ ಇವಾಗ ಯಾವುದು ಎರಡು ಮೀಡಿಯಮಲ್ಲಿ ಒಂದು ಡೆನ್ಸಿಟಿ ಜಾಸ್ತಿ ಇರಬೇಕು ಒಂದು ಡೆನ್ಸಿಟಿ ಕಡಿಮೆ ಇರಬೇಕು ಯಾವ ಮೀಡಿಯಂ ಅಥವಾ ಯಾವ ಮಾಧ್ಯಮದ ಡೆನ್ಸಿಟಿ ಸಾಂದ್ರತೆ ಹೆಚ್ಚಿಗೆ ಇರುತ್ತೆ ಅದನ್ನು ನಾವಿಂದು ಕರಿತೀವಿ ಸಾಂದ್ರ ಮಾಧ್ಯಮ ಅಂತ ನಾವು ಸಾಂದ್ರ ಮಾಧ್ಯಮ ಅಥವಾ ಅದನ್ನು ಕರಿತೀವಿ ಡೆನ್ಸರ್ ಮೀಡಿಯಮ್ ಅಂತ ಕರಿತೀನೋ ಸೊ ಡೆನ್ಸರ್ ಮೀಡಿಯಂ ಓಕೆ ಯಾವುದರ ಸಾಂದ್ರತೆ ಕಡಿಮೆ ಇರುತ್ತೆ ಸೊ ಯಾವುದರದ ಡೆನ್ಸಿಟಿ ಕಡಿಮೆ ಇರುತ್ತೆ ಅದನ್ನು ಒಂದು ಕರಿತೀವಿ ವಿರಳ ಮಾಧ್ಯಮ ಅಥವಾ ರೇರರ್ ಮೀಡಿಯಮ್ ಅಂತ ಕರಿತೀನೋ ಸೊ ವಿರಳ ಮಾಧ್ಯಮ ಅಥವಾ ರೇರರ್ ಮೀಡಿಯಮ್ ಅಂತ ಕರಿತೀವಿ ಇದು ಸಾಂದ್ರತೆ ಕಡಿಮೆ ಇರೋದು ಸಾಂದ್ರತೆ ಹೆಜ್ಜಿಗೆ ಇರೋದು ಸಾಂದ್ರತೆ ಕಡಿಮೆ ಇದ್ದರೆ ರೇರರ್ ಮೀಡಿಯಮ್ ರೇರರ್ ಮೀಡಿಯಮ್ ಸಾಂದ್ರತೆ ಜಾಸ್ತಿ ಇದ್ದರೆ ಅದನ್ನು ಡೆನ್ಸರ್ ಮೀಡಿಯಮ್ ಅಂತ ಕರೀತೀವಿ ನಾವು ಓಕೆ ಇದು ಮೇನ್ ಡಿಫ್ರೆನ್ಸ್ ಹಾಗಿದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸ್ತಿರಬೇಕಾದ್ರೆ ಈ ರೀತಿ ನಾವು ಗಾಳಿಯ ಮಾಧ್ಯಮದಿಂದ ಏನು ಗ್ಲಾಸ್ ಮಾಧ್ಯಮಕ್ಕೆ ಚಲಿಸ್ತಾ ಇದ್ವಿ ಬೆಳಕಿನ ಕಿರಣನ ಚಲಿಸ್ತಾ ಇದ್ವಿ ಈ ರೀತಿ ಬಿದ್ದಿದೆ ಆ್ಯಕ್ಚುಲಾಗಿ ಈ ಗಾಳಿ ಮಾ ಯಾವುದು ಘನ ವಸ್ತುಗಳಲ್ಲಿ ಅಥವಾ ಗ್ಲಾಸ್ ಒಳಗಡೆ ಈ ರೀತಿ ಸ್ಟೇಟಾಗಿ ಅದು ಸೊ ಈ ರೀತಿ ಸ್ಟೇಟಾಗಿ ಹೋಗಬೇಕಾಗಿತ್ತು ಸೊ ಬೆಳಕಿನ ಕಿರಣಗಳು ಯಾವಾಗಲೂ ಸ್ಟೇಟ್ ಅಥವಾ ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತ ಯಾರು ಹೇಳ್ತಾರೆ ನ್ಯೂಟನ್ ಅವರು ಹೇಳಿದರು ಅವ್ರ ಪ್ರಕಾರ ಈ ರೀತಿ ಸರಳವಾಗಿ ಚಲಿಸಬೇಕಾಗಿತ್ತು ಸ್ಟೇಟ್ ಪಾತಲ್ಲಿ ಅಥವಾ ಸರಳ ರೇಖೆಯಲ್ಲಿ ಚಲಿಸಬೇಕಿತ್ತು ಓಕೆ ಇಲ್ಲಿ ಮಾಧ್ಯಮಗಳು ಬೇರೆ ಬೇರೆ ಆಗಿರೋದ್ರಿಂದ ಸಾಂದ್ರತೆ ಹೆಚ್ಚು ಕಡಿಮೆ ಇರೋದ್ರಿಂದ ಇದೇನಾಗ್ತಾ ಹೋಗುತ್ತೆ ಅದು ತನ್ನ ಪಥದಿಂದ ಏನಾಗ್ತಾ ಹೋಗುತ್ತೆ ಬದಲಾ ಏನಾಗುತ್ತೆ ಬೆಂಡ್ ಆಗುತ್ತೆ ಬಾಗ್ತಾ ಹೋಗುತ್ತೆ ಸೊ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕಿನ ಕಿರಣಗಳು ಚಲಿಸ್ತಿರ್ಬೇಕಾದ್ರೆ ತನ್ನ ಪಥದಿಂದ ಏನಾಗುತ್ತೆ ಬಾಗುತ್ತೆ ಸೊ ಇದೆ ಅಂತಂದರೆ ತನ್ನ ಪಥವನ್ನು ಬದಲಿಸ್ತಾ ಇದೆ ಅಂತಂದರೆ ಈ ರೀತಿಯೂ ಬಾಗ್ಬೋದು ಅಥವಾ ಈ ರೀತಿಯೂ ಬಾಗ್ಬೋದು ಇದನ್ನ ನಾವು ಬಾಗುವಿಕೆ ಅಂತ ಕರಿತೀವಿ ನಾವು ಓಕೆ ಸೊ ಈ ರೀತಿ ಸ್ಟ್ರೇಟಾಗಿ ಹೋಗಬೇಕಾಗಿತ್ತು ಬಟ್ ಸ್ಟೇಟಾಗಿ ಹೋಗೋ ಬದಲಾಗಿ ಈ ರೀತಿ ಏನಾಗ್ತಿದೆ ಬಾಗ್ತಾ ಇದೆ ಈ ಬಾಗುವಿಕೆ ಕ್ರಿಯೆನೇ ನಾವೇನು ಕರಿತೀವಿ ರಿಫ್ರ್ಯಾಕ್ಷನ್ ಅಥವಾ ವಕ್ರೀಭವನ ಅಂತ ಕರಿತೀವಿ ನಾವು ಸೊ ಏನಾಗ್ತದೆ ನೋಡಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕಿನ ಕಿರಣಗಳು ಚಲಿಸುತ್ತಿರಬೇಕಾದ್ರೆ ಅವು ತಮ್ಮ ಪಥದಿಂದ ಬಾಗುತ್ತವೆ ಇದನ್ನು ನಾವೇನು ವಕ್ರೀ ಭವನ ಅಂತ ಕರಿತೀವಿ ಸೊ ವೆನ್ ಎವರ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಇಟ್ ವಿಲ್ ಬೆಂಡ್ ಫ್ರಮ್ ಇಟ್ಸ್ ಒರಿಜಿನಲ್ ಪಾತ್ ದ್ಯಾಟ್ ಫಿನಾಮಿನಾ ಇಸ್ ಕಾಲ್ ಅಸ್ ರಿಫ್ರಾಕ್ಷನ್ ಆಫ್ ಲೈಟ್ ಓಕೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗರಲ್ಲಿ ನಾವು ಒಂದು ಲೈನ್ನ ತೊಗೊಳ್ತೀವಿ ಆ ಲೈನ್ನ ನಾವೇನು ಕರಿತೀವಿ ರೇಖೆ ಅಂತ ಕರಿತೀವಿ ಸೊ ಈ ಪಾಯಿಂಟಿಂದ ಏನು ತೊಗೊಳ್ತೀವಿ ಒಂದು ಲಂಬ ರೇಖೆನ ತೊಗೊಳ್ತೀವಿ ಓಕೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ರಿಫ್ಲೆ ರಿಫ್ಲೆಕ್ಷನ್ ಏನು ಪ್ರತಿಫಲನ ನೋಡ್ತಿರ್ಬೇಕಾದ್ರೆ ಅಲ್ಲೂ ಒಂದು ಲಂಬ ರೇಖೆನ ತೊಗೊಂಡಿದ್ವಿ ಅದೇ ಥರ ಇಲ್ಲೂ ಒಂದು ಲಂಬ ರೇಖೆನ ತೊಗೊಳ್ತೀವಿ ಇವಾಗ ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಲೈನ್ ಇದೆಯಲ್ಲ ಈ ಲೈನ್ ಎರಡೂ ಈ ಥರ ಎರಡು ಚಾನ್ಸ್ ಇದೆ ಒಂದು ಲಂಬದ ಕಡೆಗೆ ಇದೇನು ಬೆಂಡ್ ಆಗ್ತಿದೆ ಅಥವಾ ಬಾಗ್ತಾ ಇದೆಯಲ್ಲ ಈ ಕಿರಣ ಲಂಬದ ಕಡೆಗೆ ಬೆಂಡ್ ಆಗ್ತಿದೆ ಸೊ ಟುವರ್ಡ್ಸ್ ದಿ ನಾರ್ಮಲ್ ಅಂತ ಕರಿತೀವಿ ಒಂದು ಅವೇ ಫ್ರಾಮ್ ದಿ ನಾರ್ಮಲ್ ಅಥವಾ ಲಂಬದ ಆಚೆಗೆ ಏನಾಗ್ತದೆ ಬೆಂಡ್ ಆಗ್ತದೆ ಅಥವಾ ಬಾಗ್ತಾ ಇದೆ ಅಂತ ಹೇಳ್ತೀವಿ ನಾವು ಹಾಗೆ ಎರಡು ಸಿಚುವೇಶನ್ ಬರುತ್ತೆ ಏನು ಎರಡು ಸಿಚುವೇಶನ್ ಎರಡು ಕಂಡೀಷನ್ ಏನಂತಂದರೆ ಯಾವಾಗ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗ್ತಾ ಇರುತ್ತೆ ವಿರಲ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ಗೆ ಹೋಗ್ತಾ ಇರುತ್ತೆ ಅವಾಗ ಏನಾಗ್ತಾ ಹೋಗುತ್ತೆ ಲಂಬದ ಕಡೆಗೆ ಬಾಗುತ್ತೆ ಹಾಗರೆ ಇಲ್ಲಿ ಯಾವ ಥರ ಬಾಗಬೇಕು ಲಂಬದ ಕಡೆಗೆ ಬಾಗಬೇಕು ಇದು ಬರಲ್ಲ ಇಲ್ಲಿ ಸೊ ಏನಾಗ್ತಾ ಹೋಗುತ್ತೆ ಲಂಬದ ಕಡೆಗೆ ಬಾಗಬೇಕು ಸೊ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ಇನ್ ನಾರ್ಮಲ್ ವೆನ್ ಎವರ್ ರೇಸ್ ಆರ್ ಮೂವಿಂಗ್ ಫ್ರಮ್ ರೇರ್ ಮೀಡಿಯಮ್ ಟು ಡ್ಯಾನ್ಸರ್ ಮೀಡಿಯಮ್ ದೇ ವಿಲ್ ಬೆಂಡ್ ಟುವರ್ಡ್ಸ್ ಇನ್ ನಾರ್ಮಲ್ ಓಕೆ ಅದೇ ಇದು ರಿವರ್ಸ್ ತೊಗೊಂಡ್ರೆ ಏನಾಗ್ತಾ ಇರ್ತವೆ ನೋಡಿ ಇದು ರಿವರ್ಸ್ ಅಂತಂದರೆ ಇನ್ನೊಂದು ಕೇಸ್ನ ನಾವು ತೊಗೊಳ್ತೀವಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಕಿರಣಗಳು ಚಲಿಸ್ತಿರ್ಬೇಕಾದ್ರೆ ಈ ರೀತಿ ಸಾಂದ್ರ ಮಾಧ್ಯಮದಿಂದ ಅಂದರೆ ಇವಾಗ ನಾನು ಉಲ್ಟಾ ತೊಗೊಳ್ತೀನಿ ಗ್ಲಾಸ್ ಮೀಡಿಯಮಿಂದ ಏರ್ ಮೀಡಿಯಮ್ಗೆ ಹೋಗ್ತಾ ಇದೆ ಅಂತ ತೊಗೊಳ್ತೀನಿ ಸೊ ಗ್ಲಾಸಿಂದ ಅನಿಲಕ್ಕೆ ಹೋಗ್ತಾ ಇದೆ ಅಂತ ತೊಗೊಳ್ತೀವಿ ಅಂದರೆ ಏನಾಯಿತು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಿರ್ಬೇಕಾದ್ರೆ ಆ್ಯಕ್ಚುಲಾಗಿ ಈ ರೀತಿ ಸ್ಟೇಟ್ ಪಾತಲ್ಲಿ ಹೋಗಬೇಕಾಗಿತ್ತು ಬಟ್ ಈ ರೀತಿ ಸ್ಟೇಟ್ ಪಾತಲ್ಲಿ ಹೋಗಲ್ಲ ಏನಾಗ್ತಾ ಹೋಗುತ್ತೆ ಸಾಂದ್ರತೆ ಕ ಹೆಚ್ಚು ಕಡಿಮೆ ಇರೋದ್ರಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ ಚೇಂಜಸ್ ಇರೋದ್ರಿಂದ ಇದೇನಾಗುತ್ತೆ ಬಾಗತ್ತೆ ಬೆಳಕಿನ ಕಿರಣಗಳು ಬಾಗತ್ತೆ ಸೊ ಹೆಂಗೆ ಇದು ಯಾವ ರೀತಿ ಅಂದರೆ ಈ ಲಂಬದ ಹೊರಗಡೆ ಏನಾಗ್ತಾ ಹೋಗುತ್ತೆ ಬಾಗ್ತಾ ಹೋಗುತ್ತೆ ಲಂಬದ ಹೊರಗಡೆ ಈ ರೀತಿ ಬಾಗ್ತಾ ಹೋಗುತ್ತೆ ಇದನ್ನು ನಾವೇನು ಕರಿತೀವಿ ವಕ್ರೀಭವನ ಅಂತ ಕರಿತೀವಿ ನಾವು ಏನಾಯ್ತು ನೋಡಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಕಿರಣಗಳು ಚಲಿಸ್ತಿರಬೇಕಾದ್ರೆ ಲಂಬದಿಂದ ಹೊರಗಡೆ ಬಾಗ್ತಾ ಹೋಗುತ್ತೆ ಇದು ಯಾವಾಗ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಿರ್ಬೇಕಾದ್ರೆ ಸೊ ವೆನ್ ಎರ್ ಲೈಟ್ ರೇಸ್ ಆರ್ ಟ್ರಾವೆಲಿಂಗ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ದ ವಿಲ್ ಬೆಂಡ್ ಅವೇ ಫ್ರಾಮ್ ದಿ ನಾರ್ಮಲ್ ನಾರ್ಮಲಿಂದ ಹೊರಗಡೆ ಬೆಂಡ್ ಆಗ್ತವೆ ಓಕೆ ಈ ಕೆರಡೂ ಕಂಡೀಷನ್ ನಿಮಗೆ ನೆನಪಿರಬೇಕು ಇವೆರಡನ್ನೂ ಸೇರಿಸ್ಬಿಟ್ಟೆ ನಾವೇನೂ ಕರಿತೀವಿ ವಕ್ರೀಭವನ ಅಂತ ಕರಿತೀವಿ ಹಾಗೆ ವಕ್ರೀ ಭವನದಲ್ಲಿ ಏನು ಮೇನು ಕಾನ್ಸೆಪ್ಟು ಯಾವುದೇ ಎರಡು ಮೀಡಿಯಮ್ ಇದಾವೆ ಡೆನ್ಸಿಟಿ ಬೇಸ್ ಮೇಲೆ ಅವ್ನ ಡಿಫ್ರೆನ್ಸ್ ಅಂತ ಕರಿತೀವಿ ನಾವು ಡಿಫ್ರೆಂಟ್ ಮೀಡಿಯಮ್ ಅಂತ ಕರಿತೀವಿ ಎರಡು ಬೇರೆ ಬೇರೆ ಮೀಡಿಯಮ್ ಅಥವಾ ಮಾಧ್ಯಮಗಳ ಮಧ್ಯದಲ್ಲಿ ಬೆಳಕಿನ ಕಿರಣ್ ಚಲಿಸ್ತಿರಬೇಕಾದ್ರೆ ತಮ್ಮ ಪಥದಿಂದ ಭಾಗತೆ ಆ ಭಾಗವಿಕೆ ಕಿರೆಯೇ ನಾವೇನು ಕರಿತೀವಿ ಭವನ ಅಂತ ಕರಿತೀವಿ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಆಬ್ಸರ್ವ್ ಮಾಡಿ ಏನಾಗುತ್ತೆ ನೋಡಿ ಇಲ್ಲಿ ನಮಗೆ ಆ್ಯಂಗಲ್ಗಳು ತೊಗೋಬೇಕು ನಾವು ಸೊ ಯಾವ ರೀತಿ ಆ್ಯಂಗಲ್ ಬರುತ್ತೆ ಈ ಈ ರೇ ಇದೆ ಅಲ್ಲ ಇದನ್ನ ಒಂದು ಕರಿತೀವಿ ಪತನ ಕಿರಣ ಅಂತ ಕರಿತೀವಿ ನಾವು ಪತನ ಕಿರಣ ಪತನ ಕಿರಣ ಈ ರೇ ಅಲ್ಲ ಇದೇನು ಹೊರಗಡೆ ಬರ್ತಾ ಅಲ್ಲ ಯಾವ ಎಫೆಕ್ಟ್ ಆಗಿ ಹೊರಗಡೆ ಬರ್ತಾ ಇದೆ ಭವನ ಆಗಿ ಹೊರಗಡೆ ಬರ್ತಾ ಇದೆ ಹೀಗಾಗಿ ಇದನ್ನ ಒಂದು ಕರಿತೀವಿ ವಕ್ರಿಮ ಕಿರಣ ಅಂತ ಕರಿತೀವಿ ವಕ್ರಿಮ ಕಿರಣ ಅಂತ ಕರಿತೀವಿ ವಕ್ರಿಮ ಕಿರಣ ಸೊ ಇದನ್ನ ನಾವು ಇನ್ಸಿಡೆಂಟ್ ರೇ ಇನ್ಸಿಡೆಂಟ್ ರೇ ಇದನ್ನ ನಾವು ರಿಫ್ರಾಕ್ಟೆಡ್ ರೇ ರಿಫ್ರಾಕ್ಟೆಡ್ ರೇ ರಿಫ್ರಾಕ್ಟೆಡ್ ರೇ ಅಂತ ಹೇಳ್ತೀವಿ ಇದು ನಿಮ್ಗೆ ಗೊತ್ತಿದೆ ನಾರ್ಮಲ್ ರೇ ಅಥವಾ ಲಂಬ ರೇಖೆ ಅಂತ ಕರಿತೀವಿ ನಾರ್ಮಲ್ ರೇ ಅಥವಾ ದಿನ ಲಂಬ ರೇಖೆ ಅಂತ ಕರಿತೀವಿ ಲಂಬ ರೇಖೆ ಓಕೆ ಇದಾದಮೇಲೆ ನಮಗೆ ಆ್ಯಂಗಲ್ ಬೇಕು ಯಾವಾಗಲೂ ನಾವೇನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದರ ಪ್ರಕಾರ ಏನು ನಾವು ಆ್ಯಂಗಲ್ನ ತೊಗೊಳ್ತೀವಿ ಲಂಬ ರೇಖೆಯಿಂದ ನಾವು ಆ್ಯಂಗಲ್ನ ತೊಗೊಳ್ತಾ ಬರ್ತೀವಿ ಸೊ ನಾರ್ಮಲಿಂದ ನಾವು ಆ್ಯಂಗಲ್ನ ಮೆಜರ್ಮೆಂಟ್ ಮಾಡ್ತಾ ಬರ್ತೀವಿ ಹಾಗಾದರೆ ಇಲ್ಲಿ ಆ್ಯಂಗಲ್ನ ಮೆಜರ್ಮೆಂಟ್ ಮಾಡಿದ್ರೆ ನೋಡಿ ಈ ಲಂಬರೇಖೆಯಿಂದ ಪತನ ಕಿರಣಕ್ಕೆ ನಾವೇನಾದರೂ ಆ್ಯಂಗಲ್ ಮೆಜರ್ಮೆಂಟ್ ಮಾಡಿದ್ರೆ ಇದನ್ನ ಒಂದು ಕರಿತೀವಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಅಥವಾ ಪತನ ಕೋನ ಅಂತ ಕರಿತೀವಿ ನಾವು ಸೊ ನಾವು ಪತನ ಕೋನ ಅಂತ ಕರಿತೀವಿ ಓಕೆ ಇದಾದ ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಏನಾಗ್ತದೆ ಅದು ಯಾವುದು ಕಿರಣ ಮಧ್ಯದಲ್ಲಿ ತಗೊಳ್ತಾ ಇದ್ವಿ ವಕ್ರಿಮ ಮಧ್ಯದಲ್ಲಿರುವಂಥ ಆ್ಯಂಗಲ್ನ ತೊಗೊಳ್ತಾ ಇದ್ವಿ ಹೀಗಾಗಿ ಇದನ್ನ ನಾವು ಕರಿತೀವಿ ವಕ್ರಿಮ ಕೋನ ಅಥವಾ ರಿಫ್ರಾಕ್ಟೆಡ್ ಆ್ಯಂಗಲ್ ಅಂತ ಕರಿತೀವಿ ನಾವು ಈ ಆ್ಯಂಗಲನ್ನು ರಿಫ್ರಾಕ್ಟೆಡ್ ಆ್ಯಂಗಲ್ ಅಥವಾ ವಕ್ರಿಮ ಕೋನ ಅಂತ ಕರಿತೀವಿ ನಾವು ಯಾಕಂದರೆ ಯಾವ ಎಫೆಕ್ಟ್ ಆಗ್ತದೆ ವಕ್ರಿಮ ವಕ್ರೀಭವನ ಎಫೆಕ್ಟ್ ಆಗ್ತದೆ ಹೀಗಾಗಿ ವಕ್ರಿಮ ಕೋನ ಅಂತ ಕರಿತೀವಿ ಅದೇ ರೀತಿ ಇಲ್ಲೂ ಇದೆ ಆ್ಯಂಗಲು ಹೇಗೆ ಇಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ ಇಲ್ಲಿದೆ ಇಲ್ಲಿದೆ ಇನ್ಸಿಡೆಂಟ್ ಆ್ಯಂಗಲ್ ಸೊ ಅದನ್ನು ನಾವು ಪತನ ಕೋನ ಅಂತ ಕರಿತೀವಿ ರಿಫ್ರಾಕ್ಟೆಡ್ ಆ್ಯಂಗಲ್ ಇದೆ ಈಸ್ಟ್ ಇದೆ ರಿಫ್ರಾಕ್ಟೆಡ್ ಆ್ಯಂಗಲ್ ಪ್ರತಿಫಲನ ಕೋನ ಇವಾಗ ಅಬ್ಸರ್ವ್ ಮಾಡಿ ಎರಡೂ ಕೇಸಲ್ಲಿ ಯಾವ ಕಡೆಗೆ ಪ್ರತಿಫಲನ ಯಾವುದು ವಕ್ರೀಭವನ ವಕ್ರಿಮ ಕೋನ ಕೋನ ರಿಫ್ರ್ಯಾಕ್ಟೆಡ್ ಆ್ಯಂಗಲ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಬ್ಸರ್ವ್ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ ವಕ್ರಿಮ ಕೋನ ಎಷ್ಟಿದೆ ಸ್ವಲ್ಪ ಇದೆ ಇಲ್ಲಿ ಅಬ್ಸರ್ವ್ ಮಾಡಿ ವಕ್ರಿಮ ಕೋನ ಏನಿದೆ ತುಂಬ ಜಾಸ್ತಿ ಇದೆ ಹಾಗೆ ಯಾವ ಕೇಸಲ್ಲಿ ವಕ್ರಿಮ ಕೋನ ತುಂಬ ಹೆಚ್ಚಿಗೆ ಆಗ್ತಾ ಬರುತ್ತೆ ಯಾವ ಕೇಸಲ್ಲಿ ಅಂದರೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಿರ್ಬೇಕಾದ್ರೆ ವಕ್ರೀಮ ಕೋನ ಹೆಚ್ಚಿಗೆ ಆಗ್ತಾ ಬರುತ್ತೆ ಅದೇ ಬೆಳಕು ಅದೇ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಹೋಗ್ತಿರ್ಬೇಕಾದ್ರೆ ವಕ್ರಿಮ ಕೋನ ಏನಾಗ್ತಾ ಹೋಗುತ್ತೆ ಇನ್ನೂ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರ ಆಧಾರದ ಮೇಲೆ ಈ ವಕ್ರಿಮ ವಕ್ರೀಮವನ ಆಧಾರದ ಮೇಲೆ ನಮಗೊಂದು ಲಾ ಬರುತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ನಿಯಮ ಬರುತ್ತೆ ಆ ನಿಯಮ ನಮಗೇನು ಹೇಳುತ್ತೆ ನೋಡಿ ಅದನ್ನು ನಾವೇನು ಕರಿತೀವಿ ಸ್ನೆಲ್ಸ್ ನಿಯಮ ಅಂತ ಕರಿತೀವಿ ಸೊ ಅದನ್ನು ನಾವು ಸ್ನೆಲ್ಸ್ ನಿಯಮ ಅಂತ ಕರಿತೀವಿ ಇಲ್ಲಿ ಬರಿತೀವಿ ಸ್ನೆಲ್ಸ್ ನಿಯಮ ಸ್ನೆಲ್ಸ್ ನಿಯಮ ಅಂತ ಹೇಳ್ತೀವಿ ಸೊ ಈ ಸ್ನೆಲ್ಸ್ ನಿಯಮ ಏನು ಹೇಳುತ್ತೆ ಸ್ನೆಲ್ಸ್ ನಿಯಮ ಸ್ನೆಲ್ಸ್ ಲಾ ಸೊ ಇದೇನು ಹೇಳುತ್ತೆ ನೋಡಿ ಸೊ ಯಾವಾಗಲೂ ಸೈನ್ ಐ ಸೈನ್ ಐ ಸೊ ಇದು ಸೈನ್ ತಿಟ ಕಾಸ್ತಿಟ ತಾನ್ ತಿಟ ಇದನ್ನ ಟೆಕ್ನೊಮಿಟ್ರಲ್ಲಿ ಓದಿರ್ತೀರ ಅದನ್ನು ನಾವು ಸೈನ್ ಅಂತ ತೊಗೊಂಡಿದ್ವಿ ಸೈನ್ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಸೊ ಇದೇನು ಪತನ ಕೋನದ ಸೈನ್ ಏನಿದೆ ಅದನ್ನ ತೊಗೊಂಡು ವಕ್ರೀಭವನದ ಕೋನದ ಸೈನ್ ತೊಗೊಂಡ್ರೆ ಅವೆರಡೂ ಡಿವೈಡ್ ಮಾಡಿದ್ರೆ ಸೊ ಸೈನ್ ಐ ಬೈ ಸೈನ್ ಆರ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಡಿವೈಡ್ ಬೈ ಸೈನ್ ಆಫ್ ಆ್ಯಂಗ್ಲ್ ಆಫ್ ರಿಫ್ರಾಕ್ಷನ್ ವಿಲ್ ಆಲ್ವೇಸ್ ಬಿ ಕಾನ್ಸ್ಟಂಟ್ ಇದು ಯಾವಾಗಲೂ ನಮಗೇನು ಬರುತ್ತೆ ಒಂದು ಸ್ಥಿರ ಸಂಖ್ಯೆ ಬರುತ್ತೆ ಅಂತ ಹೇಳ್ತಾರೆ ಸ್ಥಿರ ಸಂಖ್ಯೆ ಬರುತ್ತೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತಾ ಇದೆ ಇಲ್ಲಿ ನೋಡಿ ಸೈನ್ ಐ ಬೈ ಸೈನ್ ಆರ್ ಇದೊಂದು ನಮ್ಗೆ ಯಾವಾಗಲೂ ಏನು ಕೊಡ್ತಾ ಇರುತ್ತೆ ಸ್ಥಿರ ಸಂಖ್ಯೆ ಕೊಡ್ತಾ ಇರುತ್ತೆ ಇದನ್ನು ನಾವು ಏನು ಕರಿತೀವಿ ಸ್ನೆಲ್ಸ್ ನಿಯಮ ಅಂತ ಕರಿತೀವಿ ಇದನ್ನು ನಾವು ಸ್ನೆಲ್ಸ್ ನಿಯಮ ಅಂತ ಕರಿತೀವಿ ಹಾಗೆ ಸ್ನೆಲ್ಸ್ ನಿಯಮ ಈ ಕಾನ್ಸೆಪ್ಟ್ನ ನಮಗೆ ಕೊಡ್ತಾ ಇದೆ ಸೊ ಪ್ರೀವಿಯಸ್ ಇಯರ್ ನಿಮಗೆ ಒಂದು ಕೆ ಪಿ ಎಸ್ ಸಿ ಅಲ್ಲಿ ಲಾಸ್ಟ್ ಇಯರ್ ನಡೆದಿರೋಂಥ ಒಂದು ಕೆ ಪಿ ಎಸ್ ಸಿಲಿ ಫಾರೆನ್ಸಿಕ್ ಲ್ಯಾಬ್ರೇಟರಿ ನಡೆದಿರುವಂಥ ಎಕ್ಸಾಮು ಆ ಎಕ್ಸಾಮಲ್ಲಿ ಏನು ಕೇಳಿದರು ಅಂದರೆ ಸ್ನೆಲ್ಸ್ ನೇಮು ಯಾವುದಕ್ಕೆ ಯಾವ ಎಫೆಕ್ಟ್ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರು ಯಾವ ಎಫೆಕ್ಟಿಗೆ ಸಂಬಂಧಪಟ್ಟಿರೋದು ರಿಫ್ರ್ಯಾಕ್ಷನ್ ಅಥವಾ ಭವನಕ್ಕೆ ಸಂಬಂಧಪಟ್ಟಿರೋದು ಸೊ ಸ್ನೆಲ್ಸ್ ನೇಮು ಇದಕ್ಕೆ ಸಂಬಂಧಪಟ್ಟಿರೋದು ಹೀಗಾಗಿ ನೆನ್ಪಿಟ್ಕೊಳ್ಳಿದ್ದ ಓಕೆ ನೆಕ್ಸ್ಟ್ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಏನಾಗ್ತದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸ್ತಿರ್ಬೇಕಾದ್ರೆ ತನ್ನ ಪಥ್ಯದಿಂದ ಭಾಗವಕ್ಯ ಕ್ರಿಯೆಯನ್ನು ನಾವು ವಕ್ರೀಭವನ ಕ್ರಿಯೆ ಅಂತ ಕರಿತೀವಿ ಓಕೆ ಸೊ ಈ ಕಾನ್ಸೆಪ್ಟ್ ಅನ್ಬಿಟ್ಕೊಳ್ಳಿ ಸ್ನೆಲ್ಸ್ ನಿಯಮ ಓಕೆ ಇದಾದಮೇಲೆ ನಮಗೆ ಇಲ್ಲಿ ಏನು ಕೇಳ್ತಾ ಹೋಗ್ತಾರೆ ಅಂದರೆ ಈ ಕಾನ್ಸೆಪ್ಟ್ ಬೇಸ್ ಇರುವಂಥ ಅಪ್ಲಿಕೇಶನ್ಸಿಂದ ನಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಬರ್ತಾರೆ ಸೊ ಅನ್ವಯಗಳಿಂದ ನಮಗೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ಹಾಗಿದ್ರೆ ಆ ಅನ್ವಯಗಳನ್ನ ಇವಾಗ ನೋಡ್ತಾ ಬರೋಣ ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಸೊ ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಅದನ್ನು ನೋಡ್ತಾ ಬರೋಣ ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್ ಅನ್ವಯಗಳು ಅಂತ ಕರಿತೀವಿ ಅನ್ವಯಗಳು ಓಕೆ ಸೊ ರಿಫ್ರಾಕ್ಷನ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬರುತ್ತೆ ಸೊ ತಲೆಯಲ್ಲಿ ಏನಿರಲಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ತಿರ್ಬೇಕಾದ್ರೆ ಬೆಳಕು ಬಾಗಬೇಕು ಹಾಗೆ ಇಲ್ಲಿ ಎರಡು ಮಾಧ್ಯಮಗಳು ಓಕೆ ಹಾಗೆ ಅದರ ಮೇಲೆ ಇರುವಂಥ ಅನ್ವಯಗಳೇನು ಮೊದಲೇ ಅನ್ವಯ ನಕ್ಷತ್ರ ಹೊಳೆಯೋದು ಸೊ ನಕ್ಷತ್ರ ಹೊಳೆಯೋದು ಸೊ ನಕ್ಷತ್ರ ಹೊಳೆಯುವಿಕೆ ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂತ ಕರಿತೀವಿ ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಈ ನಕ್ಷತ್ರ ಹೊಳೆಯೋದು ಯಾವುದ್ರ ಮೇಲೆ ಇರೋದು ರಿಫ್ರಾಕ್ಷನ್ ಆಫ್ ಲೈಟ್ ಮೇಲೆ ಇರೋದು ಹೇಗೆ ಹೊಳೆಯುತ್ತೆ ಅದನ್ನ ನೋಡ್ತಾ ಬರೋಣ ಹೇಗೆ ಹೊಳೆಯುತ್ತೆ ನೋಡಿ ಇವಾಗ ನಾವು ಇಲ್ಲಿ ಆರ್ ಏನು ಭೂಮಿ ಮೇಲೆ ನಿಂತಿದ್ದೀವಿ ಅಂತ ಅಂದ್ಕೊಳ್ಳಿ ಸೊ ಇಲ್ಲಿ ಭೂಮಿ ಮೇಲೆ ನಿಂತಿದ್ವಿ ಓಕೆ ನಿಂತ್ಕೊಂಡ್ಬಿಟ್ಟು ಇದು ನಮ್ಮ ಸುತ್ತಲೂ ಏನಿರುತ್ತೆ ಅಟ್ಮಾಸ್ಫಿಯರ್ ಅಥವಾ ವಾತಾವರಣ ಇದೆ ಸೊ ಎಷ್ಟೋ ದೂರದಲ್ಲಿ ಒಂದೇನಿದೆ ಒಂದು ಸ್ಟಾರ್ ಇದೆ ಒಂದು ನಕ್ಷತ್ರ ಇದೆ ಆ ನಕ್ಷತ್ರಕ್ಕೆ ತಮ್ಮದೇ ಆಗಿರುವಂಥ ಬೆಳಕಿನ ಇರೋದ್ರಿಂದ ಆ ಬೆಳಕಿನ ಕಿರಣಗಳು ಚಲಿಸ್ತಾ ಬರುತ್ತೆ ಈ ರೀತಿ ಚಲಿಸ್ತಾ ಬರ್ತಾ ಇದೆ ಸೊ ಬೆಳಕಿನ ಕಿರಣಗಳು ಏನಾಗ್ತದೆ ಈ ರೀತಿ ಚಲಿಸ್ತಾ ಬರ್ತಾ ಇದೆ ಇಲ್ಲಿ ಚಲಿಸ್ತಾ ಬರ್ತಾಯಿದೆ ಹಾಗಾದರೆ ಇಲ್ಲಿ ಯಾವ ಮಾಧ್ಯಮ ಇದೆ ಇಲ್ಲಿ ಎಲ್ಲ ಸ್ಪೇಸ್ ಇರೋದ್ರಿಂದ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶ ಅಂತ ಕನ್ಸಿಡರ್ ಮಾಡ್ತೀನಿ ಆ ನಿರ್ವಾತ ಪ್ರದೇಶದಿಂದ ಎಲ್ಲಿಗೆ ಬರುತ್ತೆ ವಾತಾವರಣಕ್ಕೆ ಬರುತ್ತೆ ಸೊ ಇಲ್ಲಿ ವಾತಾವರಣ ಇದೆ ಹಾಗೆ ವಾತಾವರಣಕ್ಕೆ ಬಂದ ತಕ್ಷಣವೇ ಇಲ್ಲಿ ಕಣಗಳು ಕನಗಳಿರೋದ್ರಿಂದ ಇದರ ಡೆನ್ಸಿಟಿ ಅಥವಾ ಸಾಂದ್ರತೆ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಯಾವಾಗ ಸಾಂದ್ರತೆ ಹೆಚ್ಚಿಗೆ ಆಗುತ್ತೆ ಇಲ್ಲಿ ನಕ್ಷತ್ರದಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ಇಲ್ಲಿ ಬಂದ ತಕ್ಷಣವೇ ಡೆಫ್ರೆಂಟಾಗಿ ಎರಡು ಮಾಧ್ಯಮ ಇರೋದ್ರಿಂದ ಎರಡು ಬೇರೆ ಬೇರೆ ಮಾಧ್ಯಮ ಇರೋದ್ರಿಂದ ಏನಾಗುತ್ತೆ ಅದು ಬೆಂಡ್ ಆಗುತ್ತೆ ಅಥವಾ ಬಾಗತ್ತೆ ವಕ್ರೀಭವದಲ್ಲಿ ನೋಡಿದ್ವಿ ನಾವು ಎರಡು ಬೇರೆ ಬೇರೆ ಮಾಧ್ಯಮದೊಳಗಡೆ ಬೆಳಕಿನ ಕಿರಣಗಳು ಚಲಿಸಿರ್ಬೇಕಾದ್ರೆ ಏನಾಗ್ತಾ ಹೋಗುತ್ತೆ ಬಾಗುತ್ತೆ ಆದರೆ ಇಲ್ಲೂ ಏನಾಗಬೇಕು ಬಾಗಬೇಕು ಈ ರೀತಿ ಬಾಗಿಬಿಟ್ಟು ಇಲ್ಲಿ ಬರ್ತಾ ಹೋಗುತ್ತೆ ಸೊ ಆ ಬಾಗ್ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ಏನಾಯಿತು ನೋಡಿ ಸೊ ಇಲ್ಲಿ ಬಾಗಿಬಿಟ್ಟು ಬಂದಿದೆ ಏನು ಬೆಳಕಿನ ಕಿರಣಗಳು ಇಲ್ಲಿ ಬಾಗ್ಬಿಟ್ಟು ಬಂದಿದೆ ಇವಾಗ ನಮಗೆ ಯಾವಾಗಲೂ ಒಂದು ಏನು ಇಲ್ಯೂಷನ್ ಅಂತಂದರೆ ಯಾವುದೇ ವಸ್ತುನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಮಗೆ ಅದು ಸ್ಟ್ರೇಟ್ ಪಾತಲ್ಲಿ ಅಥವಾ ಸರಳ ರೇಖೆಯಲ್ಲಿ ಆ ವಸ್ತು ಇದೆ ಅಂತ ನಮಗೆ ಕಾಣಿಸ್ತಾ ಅನ್ಕೊಳ್ತಾ ಇರ್ತೀವಿ ನಾವು ಹಾಗಾದರೆ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂಥ ನಕ್ಷತ್ರನ ಸ್ಟ್ರೇಟ್ ಲೈನಲ್ಲಿ ಅಥವಾ ಸರಳ ರೇಖೆಯಲ್ಲಿ ಹೋಗಿ ಲೈನ್ನ ಎಳೆದ್ಬಿಟ್ಟು ನೋಡಿದ್ರೆ ನಮಗೇನು ಅನ್ನಿಸ್ತಾ ಇದೆ ಆ ನಕ್ಷತ್ರ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ಆ್ಯಕ್ಚುಲಾಗಿ ನಕ್ಷತ್ರ ಇರೋದು ಇಲ್ಲಿ ಬಟ್ ನಮಗೇನು ಅನಿಸ್ತಾ ಇದೆ ನಕ್ಷತ್ರ ಇರೋದು ಇಲ್ಲಿ ಅಂತ ಅನಿಸ್ತಾ ಇದೆ ಯಾಕೆ ಯಾಕೆ ಆ ಥರ ಆಯಿತು ಇಲ್ಲಿ ಬೆಳಕಿನ ಕಿರಣಗಳು ಬೆಂಡ್ ಆಗ್ತಿದೆ ಅಥವಾ ಬಾಗ್ತಾ ಇದೆ ಎದಕ್ಕೆ ಬಾಗ್ತಾ ಇದೆ ಎರಡು ಬೇರೆ ಬೇರೆ ಮೀಡಿಯಮ್ ಇರೋದ್ರಿಂದ ಅದೇನಾಗ್ತದೆ ಬಾಗ್ತಾ ಇದೆ ಹೀಗಾಗಿ ಆ ನಕ್ಷತ್ರದ ಪೊಸಿಷನ್ ಅಥವಾ ಏನು ಜಾಗ ಇದೆಯಲ್ಲ ಈ ರೀತಿ ಕಂಟಿನ್ಯೂಸ್ ಆಗಿ ಚೇಂಜ್ ಆಗೋದ್ರಿಂದ ಅದೇನಾಗ್ತಾ ಹೋಗುತ್ತೆ ಹೊಳಿತಾ ಹೋಗುತ್ತೆ ಅಥವಾ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಆಗುತ್ತೆ ಅಂತ ಹೇಳ್ತೀನಿ ನಾವು ಹಾಗೆ ಆಗ್ತಿದೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಆಯಿತು ಇಲ್ಲಿ ಬೆಳಕಿನ ಕಿರಣಗಳು ಇದೆ ಆ ಎದಕ್ಕೆ ಬಾಗ್ತೋದು ಬೇರೆ ಬೇರೆ ಮಾಧ್ಯಮ ಇರೋದಕ್ಕೆ ಇದೆ ಇದನ್ನೇ ನಾವೇನು ಕರಿತೀವಿ ಭವನ ಅಂತ ಕರಿತೀವಿ ವಕ್ರೀ ಭವನದ ಮೇಲೆ ಒಂದು ಎಕ್ಸಾಂಪಲ್ ಏನು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಥವಾ ನಕ್ಷತ್ರ ಹೊಳೆಯೋದು ಓಕೆ ಇದನ್ನು ಪ್ರಿವಿಯಸರ್ ಎಫ್ ಡಿ ಎಲ್ಲಿ ಕೇಳಿದರೆ ತುಂಬ ಸಲ ಕೇಳಿರುವಂಥ ಕ್ವಶನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಎರಡನೇದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ ಅಂತ ಕರಿತೀನಿ ಶೀಘ್ರ ಸೂರ್ಯೋದಯ ಶೀಘ್ರ ಸೂರ್ಯೋದಯ ಶೀಘ್ರ ಸೂರ್ಯೋದಯ ಸೂರ್ಯೋದಯ ವಿಳಂಬ ಸೂರ್ಯಾಸ್ತ ವಿಳಂಬ ಸೂರ್ಯಾಸ್ತ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತ ಅದನ್ನ ಕರಿತೀವಿ ಅರ್ಲಿ ಸನ್ ರೈಸ್ ಅಂಡ್ ಲೇಟ್ ಸನ್ಸೆಟ್ ಅಂತ ಕರಿತೀವಿ ಸೊ ಅರ್ಲಿ ಸನ್ ರೈಸ್ ಲೇಟ್ ಸನ್ಸೆಟ್ ಲೇಟ್ ಸನ್ಸೆಟ್ ಅಂತ ಹೇಳ್ತೀವಿ ಅಂದ್ರೆ ಮೀನಿಂಗ್ ಏನಾಯ್ತು ನೋಡಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ನಮಗೆ ಸೂರ್ಯ ಮೇಲೆ ಬಂದಿರೋ ಥರ ಕಾಣಿಸ್ತಾ ಇರುತ್ತೆ ಸೂರ್ಯಾಸ್ತ ಆದಮೇಲೂ ಒಂದೆರಡು ನಿಮಿಷ ನಮಗಿನ್ನೂ ಸೂರ್ಯ ಮೇಲ್ಗಡೆನೇ ಇದ್ದಾನೆ ಅಂತ ಅನಿಸ್ತಾ ಇರುತ್ತೆ ಅದು ಆಗ್ತಾ ಇರುತ್ತೆ ಇವಾಗ ನೋಡ್ತಾ ಹೋಗಿ ಸೊ ನಾ ಇವಾಗ ಏನು ತೊಗೊಳ್ಳೋಣ ಇಲ್ಲಿ ನೋಡಿ ಇವಾಗ ಈ ಮನುಷ್ಯ ಭೂಮಿ ಮೇಲೆ ನಿಂತಿದ್ದಾನೆ ಇವನಿಗೆ ಸೂರ್ಯೋದಯ ಅಂತಂದರೆ ಇಲ್ಲಿಂದ ಮೇಲ್ಗಡೆ ಇದೇನು ಸರ್ಫೇಸ್ ಇದೆ ಈ ಮೇಲ್ಮೈ ಮೇಲೆ ಸೂರ್ಯ ಬಂದರೆ ಇಲ್ಲಿಂದ ಇಲ್ಲಿ ಮೇಲೆ ಬಂದರೆ ಸೂರ್ಯಾಸ್ತ ಆಗ ಸೂರ್ಯೋದಯ ಆಗುತ್ತೆ ಸೂರ್ಯೋದಯ ಆಗುತ್ತೆ ಓಕೆ ಹಾಗಾದರೆ ಇಲ್ಲಿಂದ ಈ ಸರ್ಫೇಸಿಂದ ಈ ಮೇಲ್ಮೈಯಿಂದ ಕೆಳಗಡೆ ಬಂದರೆ ಇದನ್ನೇ ನಾವು ಅಂತ ಕರಿತೀವಿ ಸೂರ್ಯಾಸ್ತ ಅಂತ ಓಕೆ ಇವಾಗ ಫಸ್ಟು ಸೂರ್ಯೋದಯ ತಗೊಳ್ಳೋಣ ಇವಾಗ ಸೂರ್ಯೋದಯ ತೊಗೊಂಡ ತಕ್ಷಣ ಈ ಸೂರ್ಯ ಸೂರ್ಯ ಇವಾಗ ಉದಯಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ ಅಥವಾ ಸನ್ರೈಸ್ ಆಗ್ತದೆ ಅಂತ ಅಂದ್ಕೊಳ್ಳಿ ಹೀಗಾಗಿ ಆ ಸೂರ್ಯನಿಂದ ಏನು ಬರ್ತಾ ಇರುತ್ತೆ ಬೆಳಕು ಬರ್ತಾ ಇರುತ್ತೆ ಇವಾಗ ಈ ಬೆಳಕು ಈ ರೀತಿ ಟ್ರಾವೆಲ್ ಆಗಿ ಬಂದ ತಕ್ಷಣವೇ ಇಲ್ಲಿ ವ್ಯಾಕ್ಯೂಮ್ ಇದೆ ಅಥವಾ ನಿರ್ವಾತ ಪ್ರದೇಶ ಇದೆ ಇಲ್ಲಿಂದ ಅಟ್ಮಾಸ್ಫಿಯರ್ ಇದೆ ಅಥವಾ ವಾತಾವರಣ ಇದೆ ಈ ವಾತಾವರಣಕ್ಕೆ ಬಂದ ತಕ್ಷಣ ಏನಾಗ್ತಾ ಇರುತ್ತೆ ಇವೆರಡರಲ್ಲಿ ಡೆನ್ಸಿಟಿ ಡಿಫ್ರೆನ್ಸ್ ಇರೋದ್ರಿಂದ ಯಾವುದು ಸ್ಪೇಸ್ ಮತ್ತು ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಡೆನ್ಸಿಟಿ ಅಥವಾ ಸಾಂದ್ರತೆ ಚೇಂಜ್ ಆಗೋದ್ರಿಂದ ಇಲ್ಲಿ ಹೋಗುತ್ತೆ ಬೆಳಕಿನ ಕಿರಣಗಳು ಬೆಂಡ್ ಆಗಬೇಕು ಬಾಗಬೇಕು ಯಾಕೆ ವಕ್ರೀ ಭವನ ಆಗುತ್ತೆ ಹೀಗಾಗಿ ಬೆಂಡ್ ಆಗಿ ಈ ನಮ್ಮ ಕಣ್ಣಿಗೆ ಬಂದುಬಿಟ್ಟು ಇರುತ್ತೆ ಸೊ ಅಲ್ಲಿ ಬೆಂಡ್ ಆಗಿಬಿಟ್ಟು ಬಂದುಬಿಟ್ಟು ನಮ್ಮ ಕಣ್ಣಿಗೆ ಸೇರ್ತಾ ಇರೋದ್ರಿಂದ ನಾನು ಆವಾಗಲೇ ಹೇಳಿದೆ ನಮಗೇನಾಗ್ತಾ ಇರುತ್ತೆ ಒಂದು ಭ್ರಮೆ ಏನು ಭ್ರಮೆ ಅಂತಂದರೆ ಯಾವಾಗಲೂ ಒಂದು ವಸ್ತುನ ಸ್ಟೇಟ್ ಪಾತಲ್ಲಿ ನಾವು ನೋಡ್ತಾ ಇದ್ದೀವಿ ಅಥವಾ ಸರಳ ರೇಖೆಯಲ್ಲಿ ಇದ್ದೀವಿ ಅಂತ ಒಂದು ಭ್ರಮೆ ಹಾಗೆ ನಾವು ಇದನ್ನ ಸರಳ ರೇಖೆಯಲ್ಲಿ ಪ್ರೊಡ್ಯೂಸ್ ಮಾಡಿ ನೋಡಿದ್ರೆ ಬೆಳಕಿನ ಕಿರಣಗಳನ್ನ ಪ್ರೊಡ್ಯೂಸ್ ಮಾಡಿ ನೋಡಿದ್ರೆ ನಮಗೇನು ಅನ್ನಿಸ್ತಾ ಇದೆ ಸೂರ್ಯ ಇಲ್ಲಿದ್ದಾನೆ ಅಂತ ಅನ್ನಿಸ್ತಾ ಇದೆ ಬಟ್ ಆ್ಯಕ್ಚುಯಲ್ ಆಗಿ ಇರೋದಲ್ಲಿ ಸೂರ್ಯ ಇಲ್ಲಿದ್ದಾನೆ ನಮಗೆ ಕಾಣಿಸ್ತಾ ಇರೋದು ನಮ್ಮ ಭ್ರಮೆ ಏನು ಇಲ್ಲಿರೋ ಥರ ಕಾಣಿಸ್ತಾ ಇದೆ ಹಾಗೆ ಏನಾಯಿತು ಸೂರ್ಯ ಆಲ್ರೆಡಿ ಉದಯಿಸಿದ್ದಾನೆ ಅಂತ ನಮಗೆ ಒಂದು ಭ್ರಮೆ ಆಗ್ತಾ ಇರುತ್ತೆ ಯಾಕೆ ಆ ಥರ ಭ್ರಮೆ ಆಗ್ತಾ ಇರುತ್ತೆ ಅಂದರೆ ಸೂರ್ಯನ ಬೆಳಕು ಇಲ್ಲಿ ಬಂದಾಗ ವಾತಾವರಣದಲ್ಲಿ ಬೆಂಡ್ ಆಗ್ತಾ ಇದೆ ಬಾಗ್ತಾ ಇದೆ ಅದಕ್ಕೋಸ್ಕರ ಆ ಭ್ರಮೆ ಆಗ್ತಾ ಇದೆ ಇಲ್ಯೂಷನ್ ಅಂತ ಕರಿತೀನಿ ನಾವು ಹೀಗಾಗಿ ನಾನು ಕರಿತೀವಿ ಇದು ಡಿಫ್ರೆನ್ಸ್ ಎಷ್ಟಿರುತ್ತೆ ಒಂದು ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ತುಂಬ ಜಾಸ್ತಿ ಏನಿಲ್ಲ ಒಂದು ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಒಂದೆರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಸೊ ಎರಡು ನಿಮಿಷ ನಮಗೆ ಮೊದಲೇ ಮೇಲ್ಗಡೆ ಬಂದಿರೋ ಥರ ಕಾಣಿಸ್ತಾ ಇರುತ್ತೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಬನ್ನಿ ಸೂರ್ಯಾಸ್ತ ಲೇಟ್ ಸನ್ಸೆಟ್ ಅಂತ ಕರಿತೀವಿ ಅಥವಾ ವಿಳಂಬ ಸೂರ್ಯಾಸ್ತ ಅಂತ ಕರಿತೀವಿ ಅಂದರೆ ಹೇಗೆ ಸೂರ್ಯಾಸ್ತ ಆದಮೇಲೂ ನಮಗಿನ್ನೂ ಸೂರ್ಯ ಮೇಲ್ಗಡೆ ಕಾಣ್ತಾ ಇರ್ತಾನೆ ಸೊ ಯಾವ ರೀತಿ ನೋಡಿ ಇವಾಗ ಸೂರ್ಯಾಸ್ತ ಆಗಿದೆ ಆಲ್ರೆಡಿ ಸೂರ್ಯಾಸ್ತ ಆಗಿದೆ ಆ ಸೂರ್ಯನಿಂದ ಬೆಳಕು ಬರ್ತಾ ಇದೆ ಹಾಗರೆ ಸೂರ್ಯನಿಂದ ಬೆಳಕು ಇದೆ ಬಂದ ತಕ್ಷಣ ಇಲ್ಲಿ ವಾತಾವರಣಕ್ಕೆ ಎಂಟ್ರ್ ಆಗಿತ್ತು ಅಂತಂದರೆ ಏನಾಗಬೇಕು ಸಾಂದ್ರತೆ ಬದಲಾವಣೆ ಆಗೋದ್ರಿಂದ ಆ ಬೆಳಕಿನ ಕಿರಣಗಳು ಏನಾಗಬೇಕು ಬಾಗಬೇಕು ಹಾಗರೆ ಬಾಗಿ ನಮ್ಮ ಕಣ್ಣಿಗೆ ಬಂದುಬಿಟ್ಟು ಎಂಟ್ರ್ ಆಗುತ್ತೆ ಸೊ ಇವಾಗ ನಮ್ಮ ಕಣ್ಣಿಗೆ ಬಂದುಬಿಟ್ಟು ಎಂಟ್ರ್ ಆಗುತ್ತೆ ಇವಾಗ ನಮಗೇನು ಅನಿಸುತ್ತೆ ಸೊ ಸರಳ ರೇಖೆಯಲ್ಲಿ ಸೂರ್ಯ ನಮಗೆ ಕಾಣಿಸ್ತಿದ್ದಾನೆ ಅಂತ ಅನಿಸುತ್ತೆ ನಾವು ಸರಳ ರೇಖೆಯಲ್ಲಿ ಆ ಸೂರ್ಯನವನ್ನು ಕಾಣಿಸ್ತಾ ಅಂತ ನೋಡಿದ್ರೆ ನಮಗೆ ಎಲ್ಲಿ ಕಾಣಿಸ್ತಾ ಇದ್ದಾನೆ ಆ ಮೇಲ್ಮೈಯಿಂದ ಮೇಲ್ಗಡೆನೇ ಕಾಣಿಸ್ತಾ ಇದ್ದಾನೆ ಸೂರ್ಯ ಹೀಗಾಗಿ ನಮಗೇನು ಅನಿಸ್ತಾ ಹೋಗುತ್ತೆ ಇನ್ನೂ ಸೂರ್ಯ ಮುಳುಗಿಲ್ಲ ಅಥವಾ ಸೂರ್ಯಾಸ್ತ ಆಗಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸೊ ನಾನು ಕರಿತೀವಿ ವಿಳಂಬ ಸೂರ್ಯಾಸ್ತ ಅಥವಾ ಲೇಟ್ ಸನ್ಸೆಟ್ ಅಂತ ಕರಿತೀವಿ ಇದ್ರ ಡಿಫ್ರೆನ್ಸ್ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಇರುತ್ತೆ ಅಷ್ಟೇ ತುಂಬ ಜಾಸ್ತಿ ಏನಿರಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟು ಸೊ ಆ್ಯಕ್ಚುಲಾಗಿ ನಮಗೇನಾಗ್ತಾ ಇದೆ ಇದೊಂದು ಭ್ರಮೆ ಇದು ಇಲೂಷನ್ ಸೊ ಆಗ್ತದೆ ಇದು ಇಲ್ಲಿ ಬೆಳಕಿನ ಕಿರಣಗಳು ವಾತಾವರಣಕ್ಕೆ ಬಂದ ತಕ್ಷಣನೇ ಏನಾಗ್ತಾ ಹೋಗುತ್ತೆ ಬಾಗ್ತಾ ಹೋಗುತ್ತೆ ಹೀಗಾಗಿ ನಮಗೆ ಈ ಥರ ಕಾಣಿಸ್ತಾ ಆಗುತ್ತೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಇವೆರಡೂ ಪಾಯಿಂಟನ್ನು ನೆನಪುಕೊಳ್ಳಿ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ ನೋಡಿ ಇನ್ನೊಂದು ಅಪ್ಲಿಕೇಶನ್ ಥರ್ಡ್ ಅಪ್ಲಿಕೇಶನ್ ಥರ್ಡ್ ಅಪ್ಲಿಕೇಶನ್ ಇಲ್ಲಿ ಬರ್ತೀನಿ ಸೊ ಥರ್ಡ್ ಅಪ್ಲಿಕೇಶನ್ ಏನಿದು ಯಾವುದೇ ಒಂದು ವಸ್ತುನ ನೀರಿನ ಒಳಗಡೆ ಇಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು 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 ಪೆನ್ಸಿಲ್ ಇದೆ ಅಂತ ಅನ್ಕೊಳ್ಳಿ ಆ ಪೆನ್ಸಿಲ್ನ ನೀರಿನ ಗ್ಲಾಸ್ ಒಳಗಡೆ ನೀರು ತುಂಬಿರುವಂಥ ಒಂದು ಗ್ಲಾಸ್ ಒಳಗಡೆ ನಾವು ಇಟ್ಟಾಗ ನಮ್ಗೆ ಯಾವ ಥರ ಅನಿಸುತ್ತೆ ಅಂದರೆ ಬಾಗಿರೋ ಥರ ಅನಿಸ್ತಾ ಇರುತ್ತೆ ಪೆನ್ಸಿಲ್ ಅಥವಾ ಪೆನ್ಸಿಲ್ ಆಗಿರ್ಬೋದು ಅಥವಾ ಸ್ಟ್ರಾ ಪೈಪ್ ಇರುತ್ತಲ್ಲ ಅದು ನಮಗೆ ನೀರಿನ ಒಳಗಡೆ ಬಾಗಿರೋ ಥರ ಅನಿಸುತ್ತೆ ಇದಕ್ಕೆ ಬಾಗಿರೋ ಥರ ಅನಿಸುತ್ತೆ ಅಂದರೆ ಇದೇ ಭವನದಿಂದ ಆಗ್ತಾ ಹೋಗುತ್ತೆ ಸೊ ಹಾಗಾದರೆ ವಸ್ತುಗಳು ನೀರಿನಲ್ಲಿ ಬಾಗುವಿಕೆಯು ವಸ್ತುಗಳು ನೀರಿನಲ್ಲಿ ಏನು ಬಾಗ್ತಾ ಇರ್ತವೆ ನೀರಿನಲ್ಲಿ ಬಾಗುವಿಕೆ ಕ್ರಿಯೆಯನ್ನು ಇದಕ್ಕೆ ಒಂದು ಎಕ್ಸಾಂಪಲ್ ಅಥವಾ ಅಪ್ಲಿಕೇಶನ್ ಆಗಿ ನಾವು ಹೇಳ್ಬೋದು ವಸ್ತುಗಳು ನೀರಿನಲ್ಲಿ ಬಾಗುವುದು ಹೇಗೆ ನೋಡಿ ಇವಾಗ ಒಂದು ಗ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ ಈ ರೀತಿ ಒಂದು ಗ್ಲಾಸ್ ಇದೆ ಈ ಗ್ಲಾಸ್ ಒಳಗಡೆ ನಾವೇನು ಇಟ್ಟು ನೀರಿದೆ ಅಂತ ಅಂದ್ಕೊಳ್ಳಿ ಸೊ ಹೊರಗಡೆ ಇರೋದು ಏರ್ ಮೀಡಿಯಂ ಗಾಳಿ ಮಾಧ್ಯಮ ಒಳಗಡೆ ಇರೋದು ಲಿಕ್ವಿಡ್ ಮೀಡಿಯಂ ಅಥವಾ ದ್ರವ ಮಾಧ್ಯಮ ಇದೆ ಒಳಗಡೆ ನಾವೇನಾದರೂ ಒಂದು ಪೆನ್ಸಿಲ್ನ ಇಟ್ಟರೆ ಈ ರೀತಿ ಸ್ಟ್ರೇಟಾಗಿರಬೇಕಾಗಿತ್ತು ಈ ರೀತಿ ಇರಬೇಕಾಗಿತ್ತು ಬಟ್ ನಮಗೇನು ಅನಿಸುತ್ತೆ ಇಲ್ಲಿ ಬೆಂಡ್ ಆಗಿಬಿಟ್ಟು ಈ ರೀತಿ ಕಾಣಿಸ್ತಾ ಇರುತ್ತೆ ಬೆಂಡ್ ಆಗಿಬಿಟ್ಟು ಈ ರೀತಿ ಕಾಣಿಸ್ತಾ ಇರುತ್ತೆ ಹೀಗಾಗಿ ಇದಕ್ಕೆ ಯಾಕೆ ಈ ಥರ ಬೆಂಡ್ ಆಗ್ತದೆ ಅಂತಂದರೆ ಇಲ್ಲಿ ಇಲ್ಲಿ ಏರ್ ಮೀಡಿಯಮ್ ಇದೆ ಇಲ್ಲಿ ಲಿಕ್ವಿಡ್ ಮೀಡಿಯಮ್ ಇದೆ ಹೀಗಾಗಿ ಬೇರೆ ಬೇರೆ ಮಾಧ್ಯಮದಲ್ಲಿ ಅಥವಾ ಇಲ್ಲಿ ಮೀಡಿಯಮಲ್ಲಿ ಟ್ರಾವೆಲ್ ಆಗ್ತಿರ್ಬೇಕಾದ್ರೆ ಬೆಳಕು ಏನಾಗ್ತಾ ಹೋಗುತ್ತೆ ಬೆಂಡ್ ಆಗ್ತಾ ಹೋಗುತ್ತೆ ಹೀಗಾಗಿ ಇದೆ ಅಲ್ಲಿ ಪೆನ್ಸಿಲ್ ಅಥವಾ ಏನು ಸ್ಟ್ರಾ ಇದೆಯಲ್ಲ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ ನಮಗೆ ಸೊ ಅದನ್ನೇ ನಾವು ಒಂದು ಅಪ್ಲಿಕೇಶನ್ ಆಗಿ ತಗೊಳ್ತೀವಿ ಸೊ ವಸ್ತುಗಳು ನೀರಿನಲ್ಲಿ ಬಾಗುವುದು ಒಂದು ಎಕ್ಸಾಂಪಲ್ ಇನ್ನೊಂದು ನಾಲ್ಕನೇದು ಸೊ ಎಕ್ಸಾಂಪಲ್ ಅಪ್ಲಿಕೇಶನ್ಸ್ ನಾಲ್ಕನೇ ಎಕ್ಸಾಂಪಲ್ ಇವಾಗ ನಾವು ಸಿಂಟ್ಯಾಕ್ಸ್ ಒಳಗಡೆ ನೀರಿದೆ ಆ ನೀರಿನ ಥ್ರೂ ಸಿಂಟ್ಯಾಕ್ಸ್ ಸರ್ಫೇಸ್ನ ಅಥವಾ ಕೆಳಗಡೆ ಮೇಲ್ಮೆ ಕೆಳಗಡೆನ ಸರ್ಫೇಸ್ನ ನಾವು ನೋಡ್ತಾ ಇರಬೇಕಾದ್ರೆ ಅದು ಅನಿಸುತ್ತೆ ಮೇಲ್ಗಡೆ ಬಂದಿರೋ ಥರ ಅನಿಸುತ್ತೆ ಈ ರೀತಿ ಸಿಂಟ್ಯಾಕ್ಸ್ ಇದೆ ಅಂತ ಅನ್ಕೊಳ್ಳಿ ಈ ರೀತಿ ಸಿಂಟ್ಯಾಕ್ಸ್ ಇದೆ ಅಂತ ಇಲ್ಲಿ ಬರಿತೀನಿ ಇದೆ ಸಿಂಟ್ಯಾಕ್ಸ್ ಇದೆ ಈ ಸಿಂಟ್ಯಾಕ್ಸ್ ಥ್ರೂ ಒಬ್ಬ ಒಬ್ಬರು ಪರ್ಸನ್ ಮಾಡ್ತಾರೆ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಇದು ನೋಡ್ತಿರ್ಬೇಕಾದ್ರೆ ಇಲ್ಲಿ ನೀರಿದೆ ಆ ನೀರಿನ ಥ್ರೂ ಈ ಬಾಟಮ್ ಸರ್ಫೇಸ್ನ ನೋಡ್ತಿದ್ದಾರೆ ಆ ಸಿಂಟ್ಯಾಕ್ಸ್ ಕೆಳಗಡೆ ಸರ್ಫೇಸ್ನ ನೋಡ್ತಾ ಇದ್ದಾರೆ ಹೀಗಾಗಿ ಅದೇನಾಗ್ತಾ ಹೋಗುತ್ತೆ ಬೆಳಕಿನ ಕಿರಣಗಳು ದ್ರವ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಚಲಿಸ್ತಿರ್ಬೇಕಾದ್ರೆ ಇಲ್ಲೇನಾಗುತ್ತೆ ಬಾಗುತ್ತೆ ಸೊ ಬಾಗೋದ್ರಿಂದ ಆ ಭಾಗುವ ಕ್ರಿಯೆ ಆಗೋದ್ರಿಂದ ನಮಗೇನು ಸ್ಟೋರ್ ಶುರುವಾಗುತ್ತೆ ಅಂದರೆ ಈ ಕೆಳಗಿನ ಸರ್ಫೇಸ್ ಏನಿದೆ ಅದು ಮೇಲ್ಗಡೆ ಬಂದಿರೋ ಥರ ನಮ್ಗೆ ಅನಿಸುತ್ತೆ ಒಂದು ಸ್ವಲ್ಪ ಮೇಲ್ಗಡೆ ಬಂದಿರೋ ಥರ ಅನಿಸುತ್ತೆ ನಮಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ಇದಕ್ಕೆ ರಿಫ್ರಾಕ್ಷನ್ ಆಗೋದ್ರಿಂದ ಇದೊಂದು ಎಕ್ಸಾಂಪಲ್ ಬರ್ತಾ ಅಥವಾ ನೀರೊಳಗಡೆ ಯಾವುದಾದ್ರೂ ಒಂದು ಕಾಯ್ನ್ ಇಟ್ಟಿದ್ರೆ ಆ ಕಾಯ್ನನ್ನು ನೋಡಿದಾಗ ನೀರಿನ ನೀರಿನ ತ್ರೂ ಅಥವಾ ನೀರಿನ ಮೂಲಕ ಆ ಕಾಯ್ನನ್ನು ನೋಡಿದಾಗ ಅದೇನಾಗ್ತಾ ಹೋಗುತ್ತೆ ಮೇಲ್ಗಡೆ ಬಂದಿರೋ ಥರ ನಮ್ಗೆ ಅನಿಸ್ತಾ ಇರುತ್ತೆ ಇದೊಂದು ಎಕ್ಸಾಂಪಲ್ ಇಷ್ಟು ಎಕ್ಸಾಂಪಲ್ಸು ಅಥವಾ ಅಪ್ಲಿಕೇಶನ್ಸ್ ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ರಿಫ್ರಾಕ್ಷನ್ ಅಥವಾ ಭವನದ ಮೇಲೆ ವರ್ಕ್ ಆಗುತ್ತೆ ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಸಲ ಕೇಳಿರುವಂಥ ಕ್ವಶನು ನಕ್ಷತ್ರ ಹೊಳಿಯೋದು ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗಲ ನೆಕ್ಸ್ಟ್ ಇದಾದ ಮೇಲೆ ಅದೇ ಸರಳ ರೇಖೆಯ ಆಧಾರದ ಮೇಲೆ ಸೊ ನ್ಯೂಟನ್ ಅವರು ಹೇಳಿರೋ ಪ್ರಕಾರ ಸರಳ ರೇಖೆ ಆಧಾರದ ಮೇಲೆ ಇನ್ನೊಂದು ಎಫೆಕ್ಟ್ ನಾನು ನೋಡ್ತಾ ಹೋಗೋಣ ಸೊ ಮೂರನೇ ಎಫೆಕ್ಟ್ ಏನಿತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ టోటల్ ఇంటర్నల్ రిఫ్లెక్షన్ టోటల్ ఇంటర్నల్ రిఫ్లెక్షన్ టోటల్ ఇంటర్నల్ రిఫ్లెక్షన్ సో అదే నవేనంత కరితీ ఒట్టు ఆంతరిక ప్రతిఫలన అంత కరితీ ఒట్టు ఆంతరిక ప్రతిఫలన ఒట్టు ఆంతరిక ప్రతిఫలన అంత హత్య ఒట్టు ఆంతరిక ప్రతిఫలన ఓకే అందరేనత నోడి ಇದು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಅಂದರೆ ವಕ್ರೀ ಭವನದ ಮೇಲೆ ವರ್ಕ್ ಆಗುತ್ತೆ ಬಟ್ ವಕ್ರೀ ಭವನದಲ್ಲಿ ಒಂದು ಕಂಡೀಷನ್ ಇತ್ತು ನಾವೇನು ಎರಡು ಕಂಡೀಷನ್ ತೊಗೊಂಡಿದ್ವಿ ಏನು ಕಂಡೀಷನು ಒಂದು ಬೆಳಕು ವಿರಳ ಮಾಧ್ಯಮದಿಂದ ಸಾಧನ ಮಾಧ್ಯಮಕ್ಕೆ ಹೋಗ್ತಾ ಇರುತ್ತೆ ಇನ್ನೊಂದು ಕಡೆ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಾ ಇರುತ್ತೆ ಅಂತ ತೊಗೊಂಡಿದ್ವಿ ಹಾಗಾದರೆ ಇಲ್ಲಿ ಒಂದು ಕಂಡೀಷನ್ ಏನಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದರೆ ಯಾವಾಗಲೂ ಬೆಳಕು ಬೆಳಕು ಏನಾಗ್ತಾ ಇರಬೇಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇರಬೇಕು ಅದು ಫಸ್ಟ್ ಕಂಡೀಷನ್ ಸೊ ಬೆಳಕು ಯಾವಾಗಲೂ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇರಬೇಕು ಆವಾಗ ಮಾತ್ರ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಅದು ಫಸ್ಟ್ ಕಂಡೀಷನ್ ಸೊ ಆಲ್ವೇಸ್ ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ದೆನ್ ಓನ್ಲಿ ಟೋಟಲ್ ಇಂಟರ್ನಲ್ ಫ್ಲೆಕ್ಷನ್ಬಿಲ್ ಟೇಕ್ಸ್ ಪ್ಲೇಸ್ ಓಕೆ ಹಾಗಂದರೆ ಏನಾಗುತ್ತೆ ನೋಡೋಣ ಇವಾಗ ಇಲ್ಲೊಂದು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಏನು ಕಾನ್ಸೆಪ್ಟ್ ಅಂದರೆ ಎರಡನೇ ಕಂಡೀಷನ್ ಏನು ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನ ಕೋನವು ಪತನ ಕೋನವು ಪತನ ಕೋನವು ಕ್ರಿಟಿಕಲ್ ಆ್ಯಂಗಲ್ ಅಥವಾ ಅದನ್ನು ಒಂದು ಕರ್ತೀವಿ ಪರ್ವಕೋನಕ್ಕಿಂತ ಹೆಚ್ಚಿಗೆ ಇರಬೇಕು ಪರ್ವಕೋನಕ್ಕಿಂತ ಹೆಚ್ಚಿಗೆ ಇರಬೇಕು ಇದು ಎರಡನೇ ಕಂಡೀಷನ್ ಇವೆರಡು ಕಂಡೀಷನ್ ಇದ್ದರೆ ಮಾತ್ರ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಆಗುತ್ತೆ ಇದೇನಂತ ನೋಡ್ಕೊಳ್ಳೋಣ ಫಸ್ಟು ಸೊ ಆಲ್ವೇಸ್ ಇನ್ಸಿಡೆಂಟ್ ಆ್ಯಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ ಕ್ರಿಟಿಕಲ್ ಆ್ಯಂಗಲ್ಕಿಂತ ಜಾಸ್ತಿ ಇರಬೇಕು ಅವಾಗ ಮಾತ್ರ ಏನಾಗುತ್ತೆ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ ಹಾಗಂದರೆ ಏನು ನೋಡ್ತಾ ಹೋಗೋಣ ಫಸ್ಟು ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಣ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನು ಅರ್ಥ ಮಾಡೋಣ ಓಕೆ ನೋಡಿ ಇವಾಗ ನಾವೇನು ಮಾಡಿದ್ವಿ ಫಸ್ಟ್ ಕಂಡೀಷನ್ ಯಾವಾಗಲೂ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಏನು ಹೋಗ್ತಾ ಇದೆ ಒಂದು ಬೆಳಕಿನ ಕಿರಣಗಳು ಹೋಗ್ತಾ ಇದೆ ಅಂತ ತೊಗೊಳ್ಳೋಣ ಸೊ ಇದು ಡೆನ್ಸರ್ ಮೀಡಿಯಮ್ ಡೆನ್ಸರ್ ಮೀಡಿಯಮ್ನ ಒಂದು ಗ್ಲಾಸಿಂದ ಏನಾಗ್ತಾ ಏನಾಗ್ತಾಯಿದೆ ಬೆಳಕಿನ ಕಿರಣಗಳು ಹೋಗ್ತಾ ಇದೆ ಅಂತ ತೊಗೊಳ್ಳೋಣ ಹಾಗಾದರೆ ಬೆಳಕಿನ ಕಿರಣಗಳು ಹೋಗ್ತಾ ಇರಬೇಕಾದ್ರೆ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಬೆಳಕು ಯಾವ ರೀತಿ ಬಾಗುತ್ತೆ ನಾರ್ಮಲಿಂದ ಆ ಕಡೆಗೆ ಅಥವಾ ಅವೇ ಫ್ರಾಮ್ ದಿ ನಾರ್ಮಲ್ ಏನಾಗುತ್ತೆ ಬೆಂಡ್ ಆಗುತ್ತೆ ಇದನ್ನ ಆಲ್ರೆಡಿ ನಾವು ನೋಡಿರೋದು ಸೊ ಈ ರೀತಿ ಬೆಂಡ್ ಆಗುತ್ತೆ ಇದನ್ನ ಒಂದು ಕರಿತೀವಿ ರಿಫ್ರಾಕ್ಟೆಡ್ ಆ್ಯಂಗಲ್ ಇದನ್ನು ನಾವು ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರಿತೀವಿ ಇದು ಆಲ್ರೆಡಿ ನೋಡಿರೋದು ಓಕೆ ಇವಾಗ ಏನು ಮಾಡ್ತಾ ಹೋಗ್ತೀನಿ ಸ್ಲೋ ಆಗಿ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನ ಜಾಸ್ತಿ ಮಾಡ್ತಾ ಬರ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ತರ್ಟಿ ಡಿಗ್ರಿ ಇದೆ ಅಂತ ಅಂದ್ಕೊಳ್ಳಿ ಇವಾಗ ನಾನು ಫೋರ್ಟಿ ಡಿಗ್ರಿ ಮಾಡ್ತೀನಿ ಇವಾಗ ಇದನ್ನ ಇನ್ಕ್ರೀಸ್ ಮಾಡಿದೆ ಇನ್ಸಿಡೆಂಟ್ ಆ್ಯಂಗಲ್ ಇನ್ಕ್ರೀಸ್ ಮಾಡಿದ ತಕ್ಷಣನೇ ಡೆಫ್ರೆಂಟಾಗಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಆಗಬೇಕು ಹೌದಲ್ಲ ನಾನು ಏನು ಮಾಡ್ತಾ ಹೋಗ್ತೀನಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಅದ್ರ ತಕ್ಕಾಗೆ ಏನಾಗ್ತಾ ಹೋಗುತ್ತೆ ಆ್ಯಂಗಲ್ ಆಫ್ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಆಯಿತು ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಇನ್ನೂ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಜಾಸ್ತಿ ಮಾಡ್ತೀನಿ ಇನ್ನೂ ಜಾಸ್ತಿ ಮಾಡ್ತಾ ಹೋದರೆ ಅವಾಗ ಏನಾಗ್ತಾ ಹೋಗುತ್ತೆ ರಿಫ್ರಾಕ್ಟೆಡ್ ಆ್ಯಂಗಲ್ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಎಕ್ಸಾಕ್ಟಾಗಿ ಈ ಸ್ಲ್ಯಾಬ್ ಸರ್ಫೇಸ್ಗೆ ಕೋವಿನ ಸೈಡ್ ಆಗುತ್ತೆ ಅದೇನು ವಕ್ರಿಮ ಕಿರಣ ಏನು ಹೊರಗಡೆ ಬರ್ತಾ ಇರ್ತಲ್ಲ ಆ ಎಕ್ಸಾಕ್ಟಾಗಿ ಈ ಗ್ಲಾಸ್ ಸರ್ಫೇಸ್ಗೆ ಮೇಲ್ಮೈಗೆ ಏನಾಗ್ತಾ ಹೋಗುತ್ತೆ ಆಗುತ್ತೆ ಹಾಗರೆ ಇವಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿದೆ ನೋಡಿ ಅಬ್ಸರ್ವ್ ಮಾಡಿ ಇವಾಗ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಷ್ಟಿದೆ ಇದನ್ನು ನಾವೇನು ಕರ್ತೀವಿ ನೈಂಟಿ ಡಿಗ್ರಿ ಅಂತ ಹೇಳ್ತೀವಿ ಅಥವಾ ವಕ್ರಿಮ ಕೋನ ನೈಂಟಿ ಡಿಗ್ರಿ ಆ್ಯಂಗಲ್ ಇದೆ ಈಗ ವಕ್ರಿಮ ಕೋನ ನೈಂಟಿ ಡಿಗ್ರಿ ಆ್ಯಂಗಲ್ ಇದ್ದಾಗ ಆ ಟೈಮಲ್ಲಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಎಷ್ಟಿತ್ತು ಇಷ್ಟೊಂದಿತ್ತು ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಇಷ್ಟು ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಇತ್ತು ಸೊ ಈ ಕೇಸಲ್ಲಿ ಮಾತ್ರ ನಮಗೇನು ಸಿಕ್ಕಿದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನೈಂಟಿ ಡಿಗ್ರಿ ಆ್ಯಂಗಲ್ ಸಿಕ್ಕಿದೆ ಈ ಕೇಸಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನೈಂಟಿ ಡಿಗ್ರಿ ಸಿಕ್ಕಿರೋದು ಇವಾಗ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅಲ್ಲ ಇದನ್ನೇ ನಾವೇನು ಕರಿತೀವಿ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ ನಾವು ಸೊ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ ಹಾಗೆ ಕ್ರಿಟಿಕಲ್ ಆ್ಯಂಗಲ್ ಅಥವಾ ಪರ್ವಕೋನ ಅಂದರೆ ನೋಡಿ ಕ್ರಿಟಿಕಲ್ ಆ್ಯಂಗಲ್ ಅಥವಾ ಪರ್ವಕೋನ ಅಂದರೆ ಯಾವ ಅಲ್ಲಿ ಯಾವ ಪತನ ಕೋನ ಆ್ಯಂಗಲಲ್ಲಿ ವಕ್ರಿಮ ಕೋನವು ತೊಂಬತ್ತು ಡಿಗ್ರಿ ಬರ್ತಾ ಇದ್ದರೆ ಆ ಪತನ ಕೋನವನ್ನು ನಾವೇನು ಕರಿತೀವಿ ಪರ್ವಕೋನ ಅಥವಾ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ ಸೊ ನೋಡಿ ಕ್ರಿಟಿಕಲ್ ಆ್ಯಂಗಲ್ ಈಸ್ ಆ್ಯನ್ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ವೇರ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಶುಡ್ ಬಿ ನೈಂಟಿ ಡಿಗ್ರಿ ಅರ್ಥ ಆಯಿತಾ ಇದೆಲ್ಲ ಕ್ರಿಟಿಕಲ್ angle. ಇದು ಕ್ರಿಟಿಕಲ್ an angle, ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಕ್ರಿಟಿಕಲ್ ಆ್ಯಂಗಲ್ ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಇದ್ದಾಗ ಇಲ್ಲಿ ಎಷ್ಟು ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಇರುತ್ತಲ್ಲ ಅದನ್ನೇ ನಾವೊಂದು ಕರಿತೀವಿ ಕ್ರಿಟಿಕಲ್ ಆ್ಯಂಗಲ್ ಅಥವಾ ಕೋನ ಅಂತ ಕರಿತೀವಿ ಓಕೆ ಸೊ ಇವಾಗ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇವಾಗ ನೋಡಿ ನಾವೇನು ಮಾಡ್ತಾ ಹೋಗೋಣ ನೋಡಿ ಏನಾಗಿತ್ತು ಇಲ್ಲಿ ಸೊ ಕ್ರಿಟಿಕಲ್ ಆ್ಯಂಗಲ್ ಅಂತ ಗೊತ್ತಾಗಿತ್ತು ಸೊ ಆ ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನಾಗಿತ್ತು ನೋಡಿ ಈ ರೀತಿ ಒಂದು ಗ್ಲಾಸ್ ಲ್ಯಾಬ್ ಒಳಗಡೆ ಒಂದು ಇನ್ಸಿಡೆಂಟ್ ಆ್ಯಂಗಲ್ನ ಬಿಟ್ಟಾಗ ಸೊ ಒಂದು ಇನ್ಸಿಡೆಂಟ್ ಇನ್ಸಿಡೆಂಟ್ರೇನ ಬಿಟ್ಟಾಗ ಇಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ ಇದೆ ಎಕ್ಸಾಕ್ಟಾಗಿ ಏನಾಗಿತ್ತು ಈ ಸರ್ಫೇಸಿಗೆ ಕೋಯಿನ್ ಸೈಡ್ ಆಗಿತ್ತು ಹೀಗಾಗಿ ರಿಫ್ರ್ಯಾಕ್ಟೆಡ್ ಆ್ಯಂಗಲ್ ಎಷ್ಟಿತ್ತು ನೈಂಟಿ ಡಿಗ್ರಿ ಆ್ಯಂಗಲ್ ಇತ್ತು ಇಲ್ಲಿ ನೈಂಟಿ ಡಿಗ್ರಿ ಆ್ಯಂಗಲ್ ಇದ್ದಾಗ ರಿಫ್ರ್ಯಾಕ್ಟೆಡ್ ಆ್ಯಂಗಲ್ ನೈಂಟಿ ಡಿಗ್ರಿ ಆ್ಯಂಗಲ್ ಇದ್ದಾಗ ಇಲ್ಲಿರುವಂಥ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಅಥವಾ ಪತನ ಕೋನವನ್ನು ನಾನು ಕರಿತೀವಿ ಪರ್ವ ಕೋನ ಅಥವಾ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ ಇವಾಗ ನಾನೇನು ಮಾಡಿದೆ ಇದಕ್ಕಿನ್ನ ಜಾಸ್ತಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಜಾಸ್ತಿ ಮಾಡಿದೆ ಇದಕ್ಕಿನ್ನ ಹೆಚ್ಚಿಗೆ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಜಾಸ್ತಿ ಮಾಡಿದೆ ಅಥವಾ ಪತನ ಕೋನವನ್ನು ಹೆಚ್ಚಿಗೆ ಮಾಡಿದೆ ಯಾವಾಗ ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗ್ತೀನಿ ಡೆಫಿನೆಟಾಗಿ ಲಂಬಕ್ಕಿಂತ ಹೊರಗಡೆ ಇನ್ನೂ ಜಾಸ್ತಿ ಬಾಗಬೇಕು ಆ ಬೆಳಕಿನ ಕಿರಣ ಹಾಗಾದರೆ ಇನ್ನೂ ಜಾಸ್ತಿ ಬೆಂಡ್ ಆಯ್ದರು ಅಥವಾ ಬಾಗ್ತು ಅಂದರೆ ಏನಾಗ್ತಾ ಹೋಗುತ್ತೆ ಈ ರೀತಿ ವಾಪಸ್ಸು ಇದೇ ಸರ್ಫೇಸ್ಗೆ ಅಥವಾ ಗ್ಲಾಸ್ಗೆ ವಾಪಸ್ ಬಂದುಬಿಡುತ್ತೆ ಅದೇ ಮಾಧ್ಯಮಕ್ಕೆ ತಿರ್ಗ ಅಲ್ಲೇ ಒಳಗಡೆ ಬಂದುಬಿಡುತ್ತೆ ಯಾಕೆ ಈ ರಾತ್ ಈ ರೀತಿ ಆಯಿತು ನೋಡಿ ಕ್ರಿಟಿಕಲ್ ಆ್ಯಂಗಲ್ ಇಷ್ಟಿತ್ತು ಅದಕ್ಕಿಂತ ಒಂದು ಸ್ವಲ್ಪ ಆ್ಯಂಗಲ್ನ ಹೆಚ್ಚಿಗೆ ಮಾಡಿದೆ ಆ್ಯಂಗಲ್ ಆಫ್ ಇನ್ಸುರೆನ್ಸನ್ನ ಹೆಚ್ಚಿಗೆ ಮಾಡಿದೆ ಹೀಗಾಗಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನೈಂಟಿನ್ ಡಿಗ್ರಿ ಆ್ಯಂಗಲ್ಕಿನ್ನ ಹೆಚ್ಚಿಗೆ ಆಗಿಬಿಟ್ಟು ಮತ್ತೆ ಅದೇ ಮಾಧ್ಯಮಕ್ಕೆ ಹೊರಳಿ ಬರ್ತಾ ಇದೆ ಹಾಗಾದರೆ ಒಂದು ಮಾಧ್ಯಮದಿಂದ ಬಂದಿರುವಂಥ ಬೆಳಕು ಮತ್ತು ಅದೇ ಮಾಧ್ಯಮಕ್ಕೆ ತಿರುಗಿ ವಾಪಸ್ ಇದ್ದರೆ ಇದನ್ನು ಏನಂತ ಕರಿತೀವಿ ಅಂತ ಫಸ್ಟ್ ನೋಡಿದ್ವಿ ನಾವು ಏನಂತ ಕರಿತೀವಿ ಪ್ರತಿಫಲನ ಅಂತ ಕರಿತೀವಿ ಹಾಗಾದರೆ ಇಲ್ಲೇನಿದೆ ಪ್ರತಿಫಲನ ಇದೆಯಲ್ಲ ಓಕೆ ರಿಫ್ಲಾಕ್ಷನ್ ಇದೆ ಬಟ್ ಈ ರಿಫ್ಲೆಕ್ಷನ್ ಆಗಬೇಕು ಅಂದರೆ ಏನಿರಬೇಕು ನಮಗೆ ವಕ್ರೀಭವನ ಇರಬೇಕು ಆ ವಕ್ರೀಭವನ ಇದ್ದರೆ ಮಾತ್ರ ಏನಾಗುತ್ತೆ ಈ ರೀತಿ ರಿಫ್ಲೆಕ್ಷನ್ ಆಗುತ್ತೆ ಸೊ ಟೋಟಲ್ ಇಂಟರ್ನಲ್ ಒಟ್ಟು ಆಂತರಿಕ ಅಂದ್ರೇನು ಸಾಂದ್ರ ಮಾಧ್ಯಮದ ಒಳಗಡೆ ಮತ್ತೆ ತಿರುಗಿ ಆ ಬೆಳಕು ವಾಪಸ್ ಬರ್ತಾ ಇದೆ ಹೀಗಾಗಿ ಇದನ್ನು ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿತೀವಿ ಹಾಗೆ ಈ ಥರ ಆಗಬೇಕು ಅಂತಂದರೆ ಏನು ಎರಡು ಕಂಡೀಷನ್ ಇದೆ ಒಂದು ಬೆಳಕು ಯಾವಾಗಲೂ ಸಾಂದ್ರ ಮಾಧ್ಯಮದಿಂದ ಇರುಳು ಮಾಧ್ಯಮಕ್ಕೆ ಹೋಗಬೇಕು ಡೆನ್ಸರ್ ಮೀಡಿಯಮ್ ಟು ರೇರ್ ಮೀಡಿಯಮ್ಗೆ ಹೋಗಬೇಕು ಇನ್ನೊಂದು ಪತನ ಕೋನವು ಕೋನಕ್ಕಿಂತ ಹೆಚ್ಚಿಗೆ ಇರಬೇಕು ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಶುಡ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆ್ಯಂಗಲ್ ಇವೆರಡು ಕೇಸ್ಗಳಿದ್ದರೆ ಮಾತ್ರ ಈ ರೀತಿ ಏನಾಗುತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ ಇವೆರಡು ಕಂಡೀಷನ್ ಅರ್ಥ ಆಗಿದೆಯಲ್ಲ ಓಕೆ ಇದಾದ ಮೇಲೆ ಇದ್ರ ಮೇಲೆ ಇರುವಂಥ ಒಂದಿಷ್ಟು ಅಪ್ಲಿಕೇಶನ್ಸನ್ನು ನೋಡ್ತಾ ಬರೋಣ ಅಪ್ಲಿಕೇಶನ್ ಅಥವಾ ಅನ್ವಯಗಳು ಅಂತ ಕರಿತೀವಿ ನಾವು ಓಕೆ ಸೊ ಅನ್ವಯಗಳು ಅನ್ವಯಗಳು ಅಪ್ಲಿಕೇಶನ್ಸ್ ಏನು ಇದೆ ಫಸ್ಟ್ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಪ್ಲಿಕೇಶನ್ ಏನು ವಜ್ರ ಹೊಳೆಯುವಿಕೆ ವಜ್ರ ಹೊಳೆಯುವಿಕೆ ವಜ್ರ ಹೊಳೆಯುವುದು ಓಕೆ ಸೊ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್ ಡೈಮಂಡ್ ಸ್ಪಾರ್ಕ್ಲಿಂಗ್ ಡೈಮಂಡ್ ಸ್ಪಾರ್ಕ್ಲಿಂಗ್ ಓಕೆ ಸೊ ವಜ್ರ ಹೇಗೆ ಹೊಳೆಯುತ್ತೆ ಯಾವ ರೀತಿ ಆಗುತ್ತೆ ನೋಡ್ತಾ ಬರು ಇವಾಗ ಒಂದು ವಜ್ರ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಈ ರೀತಿ ವಜ್ರ ಇದೆ ಅಂತ ಅಂದ್ಕೊಳ್ಳಿ ಈ ರೀತಿ ಒಂದು ವಜ್ರ ಇದೆ ಅಂತ ಅಂದ್ಕೊಳ್ಳಿ ಸೊ ಇದ್ರ ಮೂಲಕ ನಾವೇನು ಪಾಸ್ ಮಾಡ್ತೀವಿ ಒಂದು ಬೆಳಕಿನ ಒಳಗಡೆ ಪಾಸ್ ಮಾಡಿದಾಗ ನೋಡಿ ಸೊ ಹೊರಗಡೆ ಏರ್ ಮೀಡಿಯಮ್ ಇದೆ ಗಾಳಿ ಇದೆ ಮಾಧ್ಯಮ ಇದೆ ಒಳಗಡೆ ಗ್ಲಾಸ್ ಅಥವಾ ವಜ್ರದ ಮಾಧ್ಯಮ ಇದೆ ಅಂತ ಅಂದ್ಕೊಳ್ಳಿ ಹಾಗಾದರೆ ಗಾಳಿ ಮಾಧ್ಯಮದ ವಜ್ರ ಮಾಧ್ಯಮಕ್ಕೆ ಬೆಳಕು ಒಳಗಡೆ ಬಂದ ತಕ್ಷಣ ಇಲ್ಲೇನಾಗಬೇಕು ಬಾಗಬೇಕು ಬೆಂಡ್ ಆಗಬೇಕು ಯಾಕೆ ವಕ್ರೀ ಆಗುತ್ತೆ ಹೀಗಾಗಿ ಬೆಂಡ್ ಬೆಂಡ್ ಆಗಬೇಕು ಸೊ ಬೆಂಡ್ ಆಗುತ್ತೆ ಇವಾಗ ಆಬ್ಸರ್ವ್ ಮಾಡಿ ಈ ಗಾ ಬೆಳಕು ಒಳಗಡೆ ಇರುವಂಥ ವಜ್ರ ಮಾಧ್ಯಮದಿಂದ ಹೊರಗಡೆ ಇರುವಂಥ ಗಾಳಿಯಮ ಮಾಧ್ಯಮಕ್ಕೆ ಬರ್ತಾ ಇದೆ ಅಂದರೆ ಒಳಗಡೆದು ಡೆನ್ಸರ್ ಇದೆ ಹೊರಗಡೆದು ರೇರರ್ ಇದೆ ಸೊ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರ್ತಾ ಇದೆ ಫಸ್ಟ್ ಕಂಡೀಷನ್ ಸ ಕರೆಕ್ಟ್ ಆಯಿತಾ ಸಾ ಯಾವಾಗಲೂ ಬೆಳಕು ಒಟ್ಟು ಆಂತರಿಕ ಪ್ರತಿಫಲನ ಆಗಬೇಕಂದ್ರೆ ಸಾಧ್ಯ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬರಬೇಕು ಸೊ ಫಸ್ಟ್ ಕಂಡೀಷನ್ ಕರೆಕ್ಟ್ ಆಯಿತು ಎರಡನೇ ಕಂಡೀಷನ್ ಏನಾಗಿರುತ್ತೆ ಅಂದರೆ ಇಲ್ಲಿ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಏನಿರುತ್ತೆ ಕ್ರಿಟಿಕಲ್ ಆ್ಯಂಗಲ್ಕಿನೇ ಜಾಸ್ತಿ ಇರುತ್ತೆ ಸೊ ಪತನ ಕೋನ ಪರ್ವ ಕೋನೋಕ್ಕಿಂತ ಹೆಚ್ಚಿಗೆ ಇರುತ್ತೆ ಹೀಗಾಗಿ ಇಲ್ಲಿ ಏನಾಗುತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಆಗಿಬಿಟ್ಟು ಆ ಬೆಳಕಿನ ಕಿರಣಗಳು ಅದೇ ವಜ್ರದ ಒಳಗಡೆ ಏನಾಗುತ್ತೆ ಶುರು ಆಗುತ್ತೆ ಈ ರೀತಿ ಒಂಟು ಆಂತರಿಕ ಪ್ರತಿಫಲನ ಆಗುತ್ತೆ ಮತ್ತು ಇಲ್ಲಿ ಸೇಮ್ ಕಂಡೀಷನ್ ನೋಡಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಾ ಇದೆ ವಜ್ರದಿಂದ ಗಾಳಿ ಗಾಳಿಗೆ ಹೋಗ್ತಾ ಇದೆ ಹೀಗಾಗಿ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಆ್ಯಂಗಲ್ ಆಫ್ ಇನ್ಸುಡೆನ್ಸ್ ಏನಾಗ್ತಾ ಹೋಗುತ್ತೆ ಕ್ರಿಟಿಕಲ್ ಆ್ಯಂಗಲ್ಕಿನ ಜಾಸ್ತಿ ಇರುತ್ತೆ ಮತ್ತೆ ಏನಾಗಬೇಕು ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರಲ್ ರಿಫ್ಲೆಕ್ಷನ್ ಆಗಬೇಕು ಈ ರೀತಿ ಟೋಟಲ್ ರಿಫ್ಲೆಕ್ಷನ್ ಆಗುತ್ತೆ ಮತ್ತೆ ಟೋಟಲ್ ಇಂಟರ್ ಆಗುತ್ತೆ ಮತ್ತೆ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಮತ್ತು ಟೋಟಲ್ ರಿಫ್ಲೆಕ್ಷನ್ ಈ ರೀತಿ ಕಂಟಿನ್ಯೂಸ್ ಆಗಿ ಟೋಟಲ್ ಇಂಟರ್ ಆಗಿ ಅದಾದಮೇಲೆ ಲಾಸ್ಟಲ್ಲಿ ಬೆಳಕು ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ ಈ ರೀತಿ ಇಲ್ಲಿ ಕಂಟಿನ್ಯೂಸ್ ಆಗಿ ಮಲ್ಟಿಪಲ್ ಟೋಟಲ್ ಇಂಟರಲ್ ರಿಫ್ಲೆಕ್ಷನ್ ಆಗೋದ್ರಿಂದನೇ ನಮಗೇನು ಅನಿಸಲಿಕ್ಕೆ ಶುರುವಾಗುತ್ತೆ ವಜ್ರ ಹೊಳಿತಾ ಇದೆ ಸೊ ಇಲ್ಲಿ ಬಹು ಒಟ್ಟು ಆಂತರಿಕ ಪ್ರತಿಫಲನಗಳಾಗೋದ್ರಿಂದಾನೇ ನಮಗೇನ ಶುರು ಶುರುವಾಗುತ್ತೆ ವಜ್ರ ಹೊಳಿತಾ ಇದೆ ಅಂತ ಅನಿಸಲಿಕ್ಕೆ ಶುರುವಾಗುತ್ತೆ ಓಕೆ ಈ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ ವಜ್ರ ಹೊಳಿಯುವುದು ಅಥವಾ ಡೈಮಂಡ್ ಸ್ಪಾರ್ಕ್ಲಿಂಗ್ ಯಾವುದ್ರ ಮೇಲೆ ಆಗ್ತಾ ಇರೋದು ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಮೇಲೆ ಆಗ್ತಾ ಇರೋದು ಸೊ ಎರಡನೇದು ಸೆಕೆಂಡ್ ಒನ್ ಸೊ ಎರಡನೇ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಆಪ್ಟಿಕಲ್ ಫೈಬರ್ ಅಥವಾ ಅದನ್ನು ಒಂದು ಕರೆಸಿ ದ್ಯುತಿ ತಂತು ಅಂತ ಕರಿತೀವಿ ಸೊ ದ್ಯುತಿ ತಂತು ಸೊ ಆಪ್ಟಿಕಲ್ ಫೈಬರ್ ಆಪ್ಟಿಕಲ್ ಫೈಬರ್ ಸೊ ಈ ಆಪ್ಟಿಕಲ್ ಫೈಬರ್ ಇದನ್ನ ಎಲ್ಲಿ ನೋಡಿರ್ತೀರ ಅಂತಂದರೆ ಇಂಟರ್ನೆಟ್ ನಮಗೇನು ಮನೆಗೆ ಬರುತ್ತಲ್ಲ ಸೊ ವೈರ್ ಮೂಲಕ ಬರ್ತಾ ಇರುತ್ತೆ ಆ ವೈರನ್ನು ಒಂದು ಕರಿತೀವಿ ಆಪ್ಟಿಕಲ್ ಫೈಬರ್ ಅಥವಾ ದೃತಿ ತಂತು ಅಂತ ಕರಿತೀನಿ ಸೊ ಆ ದುತಿ ತಂತು ಹೇಗಿರುತ್ತೆ ಈ ರೀತಿ ಇರುತ್ತೆ ಅಂತ ಅಂದ್ಕೊಳ್ಳಿ ಈ ರೀತಿ ದುತಿ ತಂತು ಇದೆ ಸೊ ಇದ್ರ ಮೂಲಕ ಏನು ಮಾಡ್ತಾ ಹೋಗ್ತಾರೆ ಒಂದು ಕಡೆಗೆ ಸೋರ್ಸ್ ಇರುತ್ತೆ ಅಂದರೆ ಅದನ್ನ ಉತ್ಪಾದನೆ ಮಾಡಿ ಬಿಡುವಂಥದ್ದು ಇಂಟರ್ನೆಟನ್ನು ಉತ್ಪಾದನೆ ಮಾಡಿಬಿಡುವಂಥದ್ದು ಇನ್ನೊಂದು ಕಡೆಗೆ ರಿಸೀವರ್ ಅಂದರೆ ಯಾರು ತೊಗೊಳ್ತಾ ಇರ್ತಾರೆ ಅವ್ರನ್ನ ರಿಸೀವರ್ ಅಂತ ಕರಿತಾರೆ ಇವಾಗ ಆ ಉತ್ಪಾದನೆ ಮಾಡಿ ಬಿಟ್ಟಿರುವಂಥ ಇಂಟರ್ನೆಟ್ಟನ್ನು ಲೈಟ್ ಬೆಳಕಿನ ಕಿರಣಗಳಲ್ಲಿ ಬಿಡ್ತಾ ಹೋಗ್ತಾರೆ ಸೊ ಬೆಳಕಿನ ಕಿರಣಗಳನ್ನ ಇಲ್ಲಿ ಬಿಟ್ಟ ತಕ್ಷಣ ಇಲ್ಲಿ ಏನಾಗ್ತಾ ಹೋಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿಬಿಟ್ಟು ಈ ರೀತಿ ಬರುತ್ತೆ ಇಲ್ಲಿ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಈ ರೀತಿ ಬರುತ್ತೆ ಈ ರೀತಿ ಒಟ್ಟು ಆಂತರಿಕ ಪ್ರತಿಫಲನಗಳನ್ನ ಆಗ್ತಾ ಆಗ್ತಾ ಅದೇನಾಗ್ತಾ ಹೋಗುತ್ತೆ ಈ ರಿಸೀವರ್ ಕಡೆಗೆ ಬಂದುಬಿಟ್ಟು ರೀಚ್ ಆಗುತ್ತೆ ಹಾಗಾದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಆ ವೈರ್ ಒಳಗಡೆ ಆ ಬೆಳಕಿನ ಕಿರಣಗಳು ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಆಗಿಬಿಟ್ಟು ಇವನಿಗೆ ಬಂದುಬಿಟ್ಟು ಅಥವಾ ರಿಸಿವರ್ಗೆ ಬಂದುಬಿಟ್ಟು ರೀಚ್ ಆಗ್ತಾ ಇದೆ ಸೊ ಈ ರೀತಿ ನುತ್ತಿತ್ತು ಅಂತೂ ವರ್ಕ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಮೂರನೇದು ಸೊ ಅದನ್ನ ಒಂದು ಕರಿತಿ ಎಂಡೋಸ್ಕೋಪಿ ಅಂತ ಕರಿತೀವಿ ಎಂಡೋಸ್ಕೋಪಿ ಸೊ ಈ ಎಂಡೋಸ್ಕೋಪಿನ ಎಲ್ಲಿ ಯೂಸ್ ಮಾಡ್ತಾ ಬರ್ತಾರೆ ಮೆಡಿಕಲಲ್ಲಿ ಯೂಸ್ ಮಾಡ್ತಾರೆ ಹೇಗೆ ನೋಡಿ ಇವಾಗ ಇಂಟರ್ನಲ್ ಆರ್ಗನ್ ಸೊ ಒಳಗಡೆ ಏನು ಪ್ರಾಬ್ಲಮ್ ಆಗಿದ್ದರೆ ಅನ್ನನಾಳದಲ್ಲಿ ಅಥವಾ ಜಠರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅಂದರೆ ಒಂದು ಕ್ಯಾಮ್ರಾನ ಒಂದು ಪೈಪಿಗೆ ಅಳವಡಿಸಿ ಅದನ್ನ ಬಾಯಿಯ ಮೂಲಕ ಏನು ಮಾಡ್ತಾ ಹೋಗ್ತಾರೆ ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ ಒಳಗಡೆ ಹಾಕ್ತಾರೆ ಇದಾದಮೇಲೆ ಆ ಕ್ಯಾಮ್ರಾದೊಳಗಡೆ ಕರ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ ಒಂದು ಫೋಟೋ ಥರ ಬರ್ತಾ ಹೋಗುತ್ತೆ ನಮಗೆ ಈ ರೀತಿ ಅದು ವಯರ್ ಥರ ಇರುತ್ತೆ ಸೊ ಆ ವೈರ್ ಮುಂದೆ ಈ ರೀತಿ ಏನು ಮಾಡ್ತಾರೆ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ ಇದರಿಂದ ಹೆಲ್ಪಿಂದ ಏನಾಗ್ತಾ ಹೋಗುತ್ತೆ ಈ ಒಳಗಡೆ ಇರುವಂಥ ಜಟ್ರದ ಆರ್ಗನ್ ಸೊ ಈ ಒಂದು ಜಟ್ರ ಇದೆ ಅಂತ ಅಂದ್ಕೊಳ್ಳಿ ಆ ಜಟ್ರದ ಅಂಗದ ಪಿಕ್ಚರ್ಸ್ ಏನಿರ್ತವೆ ಆ ಪಿಕ್ಚರ್ ಇಲ್ಲಿ ಬೀಳ್ತಾ ಇರುತ್ತೆ ಇದು ಒಟ್ಟು ಆಂತರಿಕ ಪ್ರತಿಫಲನ ಹೊಂದ್ಬಿಟ್ಟು ಇಲ್ಲಿ ಬೀಳ್ತಾ ಇರುತ್ತೆ ಇಲ್ಲಿ ಬೀಳ್ತಾ ಇರುತ್ತೆ ಇಲ್ಲಿ ಬೀಳ್ತಿ ಕಂಟಿನ್ಯೂಸ್ ಆಗಿ ಈ ರೀತಿ ಒಟ್ಟು ಆಂತರಿಕ ಪ್ರತಿಫಲನ ಹೊಂದ್ಬಿಟ್ಟು ಲಾಸ್ಟಿಗೆ ಒಂದು ಮ್ಯಾನಿ ಮೋನಿಟರ್ ಕೊಟ್ಟಿರ್ತಾರೆ ಒಂದು ಸ್ಕ್ರೀನ್ನ ಕೊಟ್ಟಿರ್ತಾರೆ ಆ ಸ್ಕ್ರೀನ್ ಒಳಗಡೆ ಏನಾಗ್ತಾ ಇರುತ್ತೆ ಆ ಜಠರದ ಒಂದು ಏನು ಪಿಕ್ಚರ್ ಇದೆಯಲ್ಲ ಅದು ಬೀಳ್ತಾ ಇರುತ್ತೆ ಹೀಗಾಗಿ ಅಲ್ಲಿ ಆ ಜಠರದ ಒಳಗಡೆ ಏನಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು ಇದು ನಾವು ಎಂಡೋಸ್ಕೋಪಿ ಅಂತ ಕರಿತೀವಿ ನಾವು ಆ ಎಂಡೋಸ್ಕೋಪಿ ಒಳಗಡೆ ಏನಾಗ್ತದೆ ಕಂಟಿನ್ಯೂಸ್ ಆಗಿ ಈ ಒಟ್ಟು ಆಂತರಿಕ ಪ್ರತಿಫಲನಗಳಾಗೋದ್ರಿಂದನೇ ನಮಗೆ ಅಲ್ಲಿ ಸಿಗ್ತಾ ಸಿಗ್ತಾಯಿದೆ ಆ ಪಿಕ್ಚರ್ ಅಥವಾ ಇಮೇಜ್ ಸಿಗ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡಿ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ ನಾಲ್ಕನೇದು ಮರೀಚಿಕೆ ಅಂತ ಕರಿತೀವಿ ಮರೀಚಿಕೆ ಮರೀಚಿಕೆ ಅಥವಾ ಬಿಸಿಲು ಕುದುರೆ ಅಂತ ಕರಿತೀವಿ ಬಿಸಿಲು ಕುದುರೆ ಕುದುರೆ ಇದು ನಾವು ಮೆರೇಜ್ ಆ್ಯಂಡ್ ಲೂಮಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಮೆರೇಜ್ ಆ್ಯಂಡ್ ಲೂಮಿಂಗ್ ಅಂತ ಕರಿತೀವಿ ಮಿರೇಜ್ ಆನ್ಲೂಮಿಂಗ್ ಅಂದರೆ ಇದೇನಾಗ್ತಾ ಇರುತ್ತೆ ಸೊ ನಾವು ತುಂಬ ಜಾಸ್ತಿ ಬಿಸಿಲಿದ್ದಾಗ ಒಂದು ಕಾರ್ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ರೋಡ್ ಮೇಲೆ ಹೋಗ್ತಿರ್ಬೇಕಾದ್ರೆ ತುಂಬ ದೂರದಲ್ಲಿ ರೋಡಲ್ಲಿ ನೋಡಿದಾಗ ಅಲ್ಲಿ ನಮಗೆ ನೀರಿರೋ ಥರ ಕಾಣಿಸ್ತಾ ಇರುತ್ತೆ ಅದನ್ನ ನಾವು ಕರಿತೀವಿ ಕುದುರೆ ಅಥವಾ ಮರಿಚಿಕ್ಕಿ ಅಂತ ಕರಿತೀವಿ ಇನ್ನೊಂದು ಸ್ವಲ್ಪ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಥರದ ನೀರಿರಲ್ಲ ಆ್ಯಕ್ಚುಲಾಗಿ ತುಂಬ ದೂರದಲ್ಲಿದ್ದಾಗ ನಮ್ಗೆ ನೀರಿರೋ ಥರ ಕಾಣಿಸುತ್ತೆ ಹತ್ತಿರ ಹೋಗಿಬಿಟ್ಟು ನೋಡಿದ್ರೆ ಅಲ್ಲಿ ಯಾವುದೇ ಥರ ನೀರಿರೋಲ್ಲ ಇದನ್ನ ನನ್ನ ಕರ್ತಿ ಮರೀಚಿಕೆ ಅಥವಾ ಬಿಸಿಲು ಕುದ್ರೆ ಇದು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಮೇಲೆ ವರ್ಕ್ ಆಗುತ್ತೆ ಓಕೆ ನೆಕ್ಸ್ಟ್ ಇದು ತುಂಬ ಸಲ ಲಾಸ್ಟ್ ಟೈಮ್ ಗ್ರೂಪ್ಸಲ್ಲಿ ಕೇಳಿರೋದು ಏನು ಕೇಳಿದ್ರು ಅಂದರೆ ದ್ಯುತಿ ತಂತು ಇದನ್ನ ಕೇಳಿದರು ಆಪ್ಟಿಕಲ್ ಫೈಬರ್ ಇದನ್ನ ಕೇಳಿದ್ದಾರೆ ನೆನಪಿಟ್ಕೊಳ್ಳಿ ಈ ಆಪ್ಟಿಕಲ್ ಫೈಬರ್ನ ಇಂಪಾರ್ಟೆನ್ಸ್ ಏನು ಅಂತಂದರೆ ಇದು ಇಂಟರ್ನೆಟ್ ಪ್ರೊವೈಡ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಸ್ಕೀಮ್ನ ತೊಗೊಂಡ್ಬಂದಿರೋದು ಭಾರತ್ ನೆಟ್ ಅಂತ ಒಂದು ಸ್ಕೀಮ್ನ ತೊಗೊಂಡಿರೋದು ಈ ಭಾರತ್ ನೆಟ್ ಥ್ರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರತಿಯೊಂದು ಗ್ರಾಮಗಳಿಗೆ ಪಂಚಾಯತ್ ಗ್ರಾಮ ಪಂಚಾಯತ್ಗಳಿಗೆ ಇಂಟರ್ನೆಟ್ನ ಕೊಡ್ತಾ ಇದ್ದಾರೆ ಆ ಇಂಟರ್ನೆಟ್ಟನ್ನ ಹೆಂಗೆ ಕೊಡ್ತಾ ಇದೆ ಅಂದರೆ ಗ್ರಾಮಗಳಿಗೆಲ್ಲ ಏನು ಇದ್ದಾರೆ ಈ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಥವಾ ಈ ದೃತಿ ತಂತುನ ಕನೆಕ್ಟ್ ಮಾಡಿ ಇದ್ದಾರೆ ಅದರಿಂದ ಇಂಟರ್ನೆಟ್ಟನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಲ್ಲ ಆಪ್ಟಿಕಲ್ ಫೈಬರ್ ಯಾವುದ್ರ ಮೇಲೆ ವರ್ಕ್ ಆಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಮೇಲೆ ವರ್ಕ್ ಆಗುತ್ತೆ ಈ ಸಲಿ ಈ ಕ್ವಶನ್ನ ಕೇಳುವಂಥ ಚಾನ್ಸ್ ಇದೆ ವಜ್ರ ಹೊಳೆಯೋಕ್ಕೆ ಯಾವ ಎಫೆಕ್ಟ್ ಅಥವಾ ಪರಿಣಾಮದ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳೋ ಚಾನ್ಸ್ ಇದೆ ಯಾಕೆ ಅಂತ ಹೇಳ್ತೀನಿ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇತ್ತು ಏನು ಕರೆಂಟ್ ಅಫೇರ್ಸ್ ನ್ಯೂಸಲ್ಲು ಅಂತಂದರೆ ಸೊ ಇವಾಗ ರೀಸೆಂಟಾಗಿ ಕ್ವೀನ್ ಎಲಿಜಬೆತ್ ಅವರು ತೀರ್ಕೊಂಡ್ರು ಇಂಗ್ಲೆಂಡ್ ರಾಣಿ ಅವರು ತೀರ್ಕೊಂಡ್ರು ಅದಾದಮೇಲೆ ಒಂದು ನ್ಯೂಸಲ್ಲಿತ್ತು ಏನಂತಂದರೆ ಕೊಹ್ನೂರು ಡೈಮಂಡನ್ನು ಅಥವಾ ಕೊಯ್ನೂರು ವಜ್ರವನ್ನು ಭಾರತಕ್ಕೆ ಮರಳಿಸಿ ಅಂತ ಒಂದು ನ್ಯೂಸಲ್ಲಿತ್ತು ಹೀಗಾಗಿ ಆ ಕೊಯ್ನೂರು ವಜ್ರದ ನ್ಯೂಸಲ್ಲಿ ಇರೋದ್ರಿಂದ ಅದಕ್ಕೆ ಹಿಸ್ಟ್ರಿಯಿಂದ ಏನಾದರೂ ಕ್ವಶನ್ ಕೇಳ್ಬೋದು ಕೊಯ್ನೂರು ವಜ್ರನ ಯಾವ ರಾಜ ಇಂಗ್ಲೆಂಡ್ ಅವರು ಕೊಟ್ಟಿರೋದು ಈ ರೀತಿ ಹಿಸ್ಟ್ರಿಯಿಂದ ಕ್ವಶನ್ಸ್ಗಳು ಬರ್ಬೋದು ಹಿಸ್ಟ್ರಿಯಿಂದ ಕ್ವೇಶನ್ ಏನಾದರೂ ಕೇಳಿಲ್ಲ ಅಂತಂದರೆ ಫಿಸಿಕ್ಸಿಂದ ಈ ರೀತಿ ಕ್ವಶನ್ನ ಕೇಳ್ಬೋದು ನೀವು ಹೀಗೆ ವಜ್ರ ಹೊಳಿಯುವಿಕೆಯು ಯಾವ ಪರಿಣಾಮದ ಮೇಲೆ ನಿರ್ಭರವಾಗಿದೆ ಸೊ ಯಾವುದ್ರ ಮೇಲೆ ನಿರ್ಭರವಾಗಿದೆ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ನಿರ್ಭರವಾಗಿದೆ ಸೊ ಟೋಟಲ್ ಇಂಟರ್ ರಿಫ್ಲೆಕ್ಷನಿಂದ ಬರುವಂಥ ಇಷ್ಟೊಂದು ಅಪ್ಲಿಕೇಶನ್ಸ್ಗಳಿದೆ ಇದಷ್ಟೇ ಅಲ್ಲ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಅಂದರೆ ಸೈಕಲ್ಗೆ ಹಿಂದ್ಗಡೆ ಯಾವುದೇ ಥರ ನಮಗೆ ಏನಿರಲ್ಲ ಲೈಟ್ಗಳಿರಲ್ಲ ಹೀಗಾಗಿ ಮುಂದೆ ಕತ್ಲಲ್ಲಿ ಏನಾದರೂ ಸೈಕಲ್ ಹೋಗ್ತಾ ಇದೆ ಅಂತಂದರೆ ಅದು ಹಿಡಿಬೇಕು ಅಂತಂದ ತಕ್ಷಣ ಹಿಂದ್ಗಡೆ ಏನು ಮಾಡಿರ್ತಾರೆ ಒಂದು ಪಲ್ಲಕ್ಕವನ್ನು ಹಾಕಿರ್ತಾರೆ ಒಂದು ಪ್ಲೇಟ್ ಥರ ಹಾಕಿರ್ತಾರೆ ಆ ಪ್ಲೇಟ್ ಹಿಂದ್ಗಡೆ ಇರುವಂಥ ಕಾರಿನ ಬೆಳಕು ಅದರ ಮೇಲೆ ಬಿದ್ದ ತಕ್ಷಣ ಅದೇನಾಗ್ತಾ ಹೋಗುತ್ತೆ ಹೊಳಿತಾ ಹೋಗುತ್ತೆ ಆ ಹೊಳೆಯೋದು ಆಗ್ತಾ ಇರುತ್ತೆ ಈ ಟೋಟಲ್ ಇಂಟರಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನದಿಂದ ಆಗ್ತಾ ಇರುತ್ತೆ ಹೀಗಾಗಿ ಅಲ್ಲಿ ನಾವು ಸೈಕಲ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಇನ್ನೊಂದು ಎಕ್ಸಾಂಪಲು ಇವಾಗ ರೋಡ್ ಇದೆ ಅಂತಂದರೆ ಆ ರೋಡ್ ಮಧ್ಯದಲ್ಲಿ ಡಿವೈಡ್ರನ್ನ ನಾವು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಲ್ಲಲ್ಲಿ ಏನು ಮಾಡ್ತಾ ಹೋಗ್ತಾರೆ ಒಂದು ಫಲಕ ಸೇಮ್ ಸೈಕಲ್ ಮೇಲೆ ಇರುವಂಥ ಆ ಫಲಕ ಏನಿದೆ ಅಥವಾ ಒಂದು ಪ್ಲೇಟ್ ಏನಿದೆ ಅದನ್ನೇ ಅಲ್ಲಿ ಅಳವಡಿಸ್ ಅಳವಡಿಸಿರ್ತಾರೆ ಅದ್ರ ಮೇಲೆ ವೆಹಿಕಲ್ಸ್ ಬೆಳಕು ಬಿದ್ದ ತಕ್ಷಣವೇ ಅದೇನಾಗ್ತಾ ಹೋಗುತ್ತೆ ಒಟ್ಟು ಆಂತರಿಕ ಪ್ರತಿಫಲ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿಂದ ಹೊಳಿತಾ ಹೋಗುತ್ತೆ ಹೀಗಾಗಿ ನಮಗೇನು ಗೊತ್ತಾಗ್ತಾ ಹೋಗುತ್ತೆ ಈ ಇಲ್ಲಿ ಡಿವೈಡರ್ ಇದೆ ರೋಡ್ ಡಿವೈಡರ್ ಇದೆ ಮತ್ತು ಈ ಥರ ರೋಡ್ ಎಂಡ್ ಇದೆ ಡೆಡ್ ಎಂಡ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಸೀವಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಇರುವಂಥ ಒಂದಿಷ್ಟು ಅಪ್ಲಿಕೇಶನ್ಸ್ಗಳು ಇವನ್ನ ನೆನ್ಪಿಟ್ಕೊಳ್ಳಿ ಇವನ್ನ ನಿಮಗೆ ಕ್ವಶನಲ್ಲಿ ಕೇಳುವಂಥ ಚಾನ್ಸ್ಗಳು ತುಂಬ ಜಾಸ್ತಿ ಇದೆ ಓಕೆ ಸೊ ಇವತ್ತಿಗೆ ಇಷ್ಟು ಎರಡು ಎಫೆಕ್ಟ್ಗಳು ಸಾಕು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತಾ ಹೋಗೋಣ ಮತ್ತು ಮುಂದೆ ಇರುವಂಥ ಇನ್ನೊಂದಿಷ್ಟು ಎಫೆಕ್ಟ್ಗಳನ್ನ ತೊಗೊಂಡ್ಬಂದುಬಿಟ್ಟು ಅದ್ರ ಮೇಲೆ ಇರುವಂಥ ಅಪ್ಲಿಕೇಶನ್ಸನ್ನು ನೋಡ್ತಾ ಹೋಗೋಣ ನಿಮಗೆ ಕ್ವಶನಲ್ಲಿ ಕೇಳೋದು ಅಪ್ಲಿಕೇಶನ್ ಅಥವಾ ಅನ್ವಯಗಳ ಮೇಲೆ ಕ್ವಶನ್ನ ಕೇಳ್ತಾ ಹೋಗ್ತಾರೆ ಹೀಗಾಗಿ ಅವ್ನುಗಳನ್ನ ನೆನ್ಪಿಟ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನು ಉಳಿದಿರುವಂಥ ಎಫೆಕ್ಟ್ಸ್ಗಳನ್ನ ತೊಗೊಂಡ್ಬರ್ತಾ ಹೋಗ್ತೀನಿ ಓಕೆ ಇದಿಷ್ಟು ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹೆಲ್ಪ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡ್ತಾ ಹೋಗಿ ಸೊ ಥ್ಯಾಂಕ್ ಯು